ना रेडी आंटी, ಒಂದೇ ನಿಮಿಷ ಆಂಟಿ, ಹೇಳ್ಬೇಕು ಪುಟ್ಟ, ಒಂದೇ ಒಂದು ನಿಮಿಷ. ಯಾ ರೆಡಿ ಆಂಟಿ, ವಿ ಆರ್ ನಮಸ್ಕಾರ. ಇವತ್ತಿಂದ ನಾವು ಕಾಳಿಂಗರವರ 108ನೇ ಜನ್ಮ ದಿನೋತ್ಸವವನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮೈಸೂರು ಅನಂತಸ್ವಾಮಿ ಅವರ ಮಗಳಾದಂತಹ ಶ್ರೀಮತಿ ಸುನೀತಾ ಅನಂತಸ್ವಾಮಿ ಅವರು ಇದನ್ನ ಒಂದು ರೀತಿಯ ಉದ್ಘಾಟನೆಯ ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ. ಇದು ತುಂಬಾ ಸಂತೋಷದ ಒಂದು ವಿಷಯ. ಕಳೆದ ಬಾರಿ ಕೂಡ ಮೈಸೂರು ಅನಂತಸ್ವಾಮಿ ಅವರ ಮಗಳಾದ ಸುನೀತಾ ಅವರ ಕೈಯಲ್ಲಿ ನಾವು ಮೊದಲು ಹಾಡ್ಸಿದ್ವಿ, ಮೊದಲ ಮೊಟ್ಟ ಮೊದಲನೇ ಕಾರ್ಯಕ್ರಮ. ಅದರ ಕಳೆದ ಬಾರಿ ಕೂಡ ಅವರೇ ಮಾಡಿದ್ರು. ಇದು 3ನೇ ವರ್ಷ ಸತತವಾಗಿ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಂಬಾ ಸಂತೋಷವಾದಂತಹ ವಿಷಯ. ಕಾಳಿಂಗರಾವ್ ಅವರ 108ನೇ ಜನ್ಮ ದಿನೋತ್ಸವ, ಈ ಗಾನ ದಿನೋತ್ಸವವನ್ನ ನಾವು ಯಾಕೆ ಆಚರಿಸ್ಬೇಕು? ತುಂಬಾ ಜನ ನನ್ನ ಕೇಳ್ತಾ ಇದ್ರು, ಯಾಕೆ ಪ್ರತಿ ವರ್ಷ ಮಾಡ್ತಾ ಇದ್ದೀರಾ, ಏನೊಂದು ಸಂಭಾವನೆ ಕೂಡ ನೀವು ಕೊಡ್ತಾ ಇಲ್ವಲ್ಲ ನಮ್ಗೆ, ಯಾಕೆ ಮಾಡ್ತಾ ಇದೀರಾ ಅಂತ ಕೇಳಿದ್ರು. ಯಾಕೆ ಅಂದ್ರೆ ಇವತ್ತು ನಾವು ನಮ್ಮ ಸುಗಮ ಸಂಗೀತದ ಒಂದು ನೆಲೆಯನ್ನ ನಾವು ಕಂಡುಕೊಂಡಿದ್ದೀವಿ. ಇದರಿಂದ ನಾವು ಬದುಕನ್ನ ಕಟ್ಟಿಕೊಂಡಿದ್ದೀವಿ, ಭಾಷೆಯನ್ನ ನಾವು ಸರಳ ಮಾಡ್ಕೊಂಡಿದ್ದೀವಿ, ಸಾಹಿತ್ಯ ಸಂಗೀತ ನಮ್ಮ ಜೀವನ ಎಲ್ಲವೂ ಕೂಡ ಸುಸಂಸ್ಕೃತವಾಗಿ ಬೆಳೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಕಲಾವಿದರಂತ ಪಿ ಕಾಳಿಂಗರಾವ್. ಕಾಳಿಂಗರಾವ್ ಅಂದು ನಮಗೆ ಕಟ್ಟಿಕೊಟ್ಟಂತಹ ಈ ಒಂದು ಸುಗಮ ಸಂಗೀತ ಅನ್ನುವಂತಹ ಒಂದು ಬೃಂದಾವನ, ಒಂದು ಮಾನಸಿಕವಾದಂತಹ ಒಂದು ಸಂತೋಷ, ಸುಖ, ನೆಮ್ಮದಿ ಇದೆಲ್ಲ ಕೂಡ ನಾವು ಸಾವಿರಾರು ವರ್ಷ ನೆನೆಸ್ಕೊಳ್ಳೇಬೇಕು. ಅದಕ್ಕೆ ಯಾವುದೇ ಸಂಭಾವನೆ ಕೂಡ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿದೆ ಹಾಗೆ ಸುಗಮ ಸಂಗೀತದ ಮೇರು ಪಿತಾಮಹ, ಬರೀ ಪಿತಾಮಹ ಅಲ್ಲ, ಮೇರು ಪಿತಾಮಹ ಪಿ ಕಾಳಿಂಗರಾವ್. ಕಾಳಿಂಗರಾವ್ ಅವರು ಒಂದು ನಾಡು ನುಡಿಗಾಗಿ, ದೇಶಕ್ಕಾಗಿ ಕೂಡ ಪರೋಕ್ಷವಾಗಿ ಕೆಲಸ ಮಾಡಿದವರು. ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹಾಡನ್ನ ಹಾಡಾಗಿ ಕಲಾವಿದರಾಗಿ ಅವರ ಜೀವನವನ್ನ ನಮಗೆ ಶ್ರದ್ಧೆಯನ್ನ ತೋರಿಸಿದವರು. ಅಂತಹ ಕಾಳಿಂಗರಾವ್ ಅವರು ಹೊಸ ಪ್ರಯೋಗಗಳು ಮಾಡಿ ಸಾಹಿತ್ಯ ಸಂಗೀತ ಪ್ರಯೋಗವನ್ನು ಮಾಡದೇ ಇದ್ರೆ ಇವತ್ತು ನಾವು ಸುಗಮ ಸಂಗೀತ ಖಂಡಿತವಾಗಿ ಕೂಡ ಇರ್ತಾ ಇರಲಿಲ್ಲ. ಅವ್ರನ್ನ ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ, ಹಾಗೂ ಕೂಡ ನಮ್ಮ ಜೀವನಕ್ಕೆ ಶ್ರೇಯಸ್ಸು ಅಂತ ಭಾವಿಸಿ ನಾವು ಕಾಳಿಂಗರಾಯರ ಜನ್ಮ ದಿನೋತ್ಸವನ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಯಾವುದೇ ಸಂಭಾವನೆ ಆಗಲಿ ನಾವು ಕೊಡ್ತಾ ಇಲ್ಲ. ಸುಮಾರು ಜನ ಕೇಳಿದ್ರು ವಾದ್ಯ ಕಲಾವಿದರಿಗೆ ನೀವೇನು ಕೊಡ್ತಾ ಇಲ್ವಲ್ಲ, ಹಾಗಾಗಿ ನಾವು ಬರಕ್ ಸಾಧ್ಯ ಇಲ್ಲ ಅಂತ. ಬೇಕಾಗಿಲ್ಲ, ನಿಮ್ಗೆ ಶ್ರದ್ಧೆ ಇದ್ರೆ ನಿಮಗಾಗಿ, ನೀವು ನಿಮಗೋಸ್ಕರ ನೀವು ಬದುಕೋಕೆ ನಾವು ಏನ್ ಖರ್ಚು ಮಾಡ್ತೀವಿ ಅಲ್ವಾ? ನಾವು ಊಟ ಮಾಡಕ್ ಖರ್ಚು ಮಾಡ್ತೀವಿ, ನಿದ್ದೆ ಮಾಡಕ್ ಖರ್ಚು ಮಾಡ್ತೀವಿ, ಐಸ್ ಕ್ರೀಮ್ ತಿನ್ನ ಖರ್ಚು ಮಾಡ್ತೀವಿ, ಹೋಟೆಲ್ ಖರ್ಚು ಮಾಡ್ತೀವಿ, ಅದೆಲ್ಲ ನಮಗೋಸ್ಕರ ಅಲ್ವಾ? ಹಾಗೆ ಇದು ಕೂಡ ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಜೀವನದ ಬದುಕಿನ ಶ್ರೇಯಸ್ಸಿಗಾಗಿ ನಾವು ಹಿರಿಯರನ್ನ ನೆನೆಸ್ಕೊಳ್ಬೇಕು. ಇದು ನಮಗೆ ಶ್ರೇಯಸ್ಸು, ನಾಡು ನುಡಿಗೆ ಕೂಡ ಇದು ತುಂಬಾ ಒಳ್ಳೆಯ ಕೆಲಸ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಶ್ರೀಮತಿ ಸುನೀತಾ ಅನಂತಸ್ವಾಮಿ ಅವರು ನಮಗೆ ಈ ಒಂದು ಕೈಂಕರ್ಯದಲ್ಲಿ, ಈ ಕೈಂಕರ್ಯ ಅಂತ ಹೇಳ್ತೀನಿ ನಾವು, ಯಾಕೆಂದ್ರೆ ಇಂತಹ ಮಹಾನುಭಾವರನ್ನ ನೆನೆಸ್ಕೊಳ್ಳೋದು ಕೂಡ ಒಂದು ಸುದಿನ. ಹಾಗಾಗಿ ಮೈಸೂರು ಅನಂತಸ್ವಾಮಿಯವರ ಮಗಳಾದಂತಹ ಸುನೀತಾ ಅನಂತಸ್ವಾಮಿ ಅವರು ಕೂಡ ಈ ಒಂದು ಕೈಂಕರ್ಯದಲ್ಲಿ ಭಾಗಿಯಾಗಿದ್ದಾರೆ. ಪ್ರಖ್ಯಾತ ಗಾಯಕಿ, ಸಂಯೋಜಕಿ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಾಡ್ಕೊಂಡು ಬಂದವರು. ಅನಂತಸ್ವಾಮಿ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸ್ದವರು, ಉಳಿಸ್ತಾ ಇರೋರು ಶ್ರೀಮತಿ ಸುನೀತಾ ಅನಂತಸ್ವಾಮಿ ಹಾಗೂ ಶ್ರೀಮತಿ ಅನಿತಾ ಅನಂತಸ್ವಾಮಿ. ನಾ ಇಬ್ಬರು ಕೂಡ ನಮ್ಮ ಕಾಳಿಂಗರಾಯರ ವೇದಿಕೆಯಿಂದ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ನಾನು ಸುನೀತಾ ಅವರೇ ನಿಮ್ಗೆ ಸುಸ್ವಾಗತ. ನೀವು ಹಾಗೂ ನಿಮ್ಮೊಡನೆ ನಮ್ಮ ಈ ಕಾರ್ಯಕ್ರಮಕ್ಕೆ ರಂಗೇರಿಸಲು ಬಂದಿರುವಂತಹ ಶ್ರೀ ಅನಿರುದ್ಧ ತಬಲಾ ವಾದಕರಿಗೆ ಕೂಡ ನಾನು ನನ್ನ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ನಾವು ಹಾಡ್ತಾ ಇರೋದು ಅದು ಬೆಟ್ಟ ಇದು ಬೆಟ್ಟವೋ ಅನ್ನುವಂತಹ ಹಾಡು. ಕಾಳಿಂಗರಾಯರು ಈ ಒಂದು ನಮಗೆ ಕೊಟ್ಟಂತಹ ಒಂದು ಸಂಪತ್ತು ಅಂದ್ರೆ ಹಾಡಿನ ಸಮೃದ್ಧಿ, ಹಾಡಿನ ಒಂದು ಸುದ್ದಿ. ನಿಮ್ಗೆ ಯಾವ ಹಾಡ್ಬೇಕು? ಕಾಳಿಂಗರ ಅಂದ್ರೆ ಒಂದು ಪ್ಯಾಕೇಜ್, ಜನಪದ ಹಾಡ್ಬೇಕಾ, ಭಕ್ತಿಗೀತೆ ಬೇಕಾ, ದಾಸರ ಪದ ಬೇಕಾ, ವಚನ ಬೇಕಾ, ಚಿತ್ರಗೀತೆ ಬೇಕಾ, ರಂಗಗೀತೆ ಬೇಕಾ, ಇದೆಲ್ಲವೂ ಸೇರಿ ನಮ್ಮ ಕಾಳಿಂಗರಾವ್. ಕಾಳಿಂಗರಾವ್ ಅಂತ ಹೇಳಿದ್ರೆ ಬೇರೆ ಭಾವಗೀತೆಯನ್ನಾಗಲಿ, ಪ್ರೇಮಗೀತೆಯನ್ನಾಗಲಿ, ದಾಸ ಪದವನ್ನಾಗಲಿ ಮಾತ್ರ ಅವ್ರು ಹಾಡಿಲ್ಲ. ಹಾಗಾಗಿ ಸುಗಮವಾಗಿ ಸಂಗೀತದ ಮೂಲಕ ಹರಿಯುವಂತಹ ಎಲ್ಲ ಉತ್ಕೃಷ್ಟವಾದಂತಹ ಸಾಹಿತ್ಯವೇ ನಮ್ಮ ಸುಗಮ ಸಂಗೀತ. ಈಗ ಅದು ಬೆಟ್ಟವೋ ಇದು ಬೆಟ್ಟವೋ ಅನ್ನೋ ಗೀತೆಯನ್ನ, ಜನಪದ ಸಾಹಿತ್ಯವನ್ನ ಸುನೀತಾ ಅವ್ರು ಹಾಡ್ತಾ ಇದ್ದಾರೆ. ನಂಜುಂಡೇಶ್ವರನ ಇದನ್ನ ಕರೆಯೋದು ಈ ಒಂದು ಹಾಡಿನ ಸಂದರ್ಭ ನಿಮ್ಗೆ ಇದು ಅರ್ಥ ಆಗತ್ತೆ, ಬಹುಶಃ ಇದಕ್ಕೆ ವ್ಯಾಖ್ಯಾನ ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ನಂಜುಂಡ ಹೇಳಪ್ಪ, ನೀವು ಹೂವು ಬಾಡೋಗ್ತಾ ಇದೆ, ನೀ ಹೇಳು ಬೇಗ ಇದನ್ನ ಸ್ನಾನ ಮಾಡುವಂತ ಕರೆಯುವಂತಹ ಒಂದು ಪ್ರೀತಿಯ ಆತ್ಮೀಯತೆಯ ಒಂದು ಜಾನಪದ ಗೀತೆ ಅದು ಬಿಟ್ಟವು ಇದು ಬಿಟ್ಟವು.
ನಮಸ್ಕಾರ ಎಲ್ರಿಗೂ. ರಾಜೇಶ್ ಅವ್ರಿಗೆ ಭಾಳ ಭಾಳ ಧನ್ಯವಾದಗಳು. ಪ್ರತಿ ವರ್ಷ ನನ್ನಿಂದ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ. ಇವತ್ತು ನನ್ನ ಜೊತೆ ಜಯಶ್ರೀ ಆಂಟಿ ಇರೋದು ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಜೊತೆ ತಬಲಾ ನುಡಿಸ್ತಾ ಇರೋದು ಅನಿರುದ್ಧ ರಾವ್ ಅಂತ ಹುಡುಗ, ಇನ್ನು ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಮತ್ತು ಇವತ್ತಿನ ಟೆಕ್ನಿಕಲ್ ಸಪೋರ್ಟ್ ನನ್ನ ತಂಗಿ ಅನಿತಾ ಹಾಗೂ ಪುರಂದರ್ ಬಾರು ಇಬ್ಬರು ಕೊಡ್ತಾ ಇದ್ದಾರೆ. ಅದಕ್ಕೆ ನನ್ನ ಭಾಳ ಭಾಳ ಧನ್ಯವಾದಗಳು. ಎಲ್ಲ ಬೇರೆದು ಅನಿತಾ ಮ್ಯೂಟ್ ಮಾಡಿಬಿಟ್ರೆ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸ್ವಾಳ್ದ ಗಿಡ ಹುಟ್ಟಿತೋ, ನಂಜುಂಡ ದಾಸ್ವಾಳ್ದ ಗಿಡ ಹುಟ್ಟಿತೋ. ದಾಸ್ವಾಳ್ದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ಹೂ ಬಾಡಿ ಹೋಯಿತಯ್ಯ, ನಂಜುಂಡ ಎದ್ದು ಬಾರಯ್ಯ ಮನೆಗೆ, ನಂಜುಂಡ ಎದ್ದು ಬಾರಯ್ಯ ಮನೆಗೆ. ಕರನಾಟ ಸೀಮೆದವನೇ ನಂಜುಂಡ ಕರಪೂರ ವೀಳ್ಯದವನೇ, ನಿನ ಕರುಣೆ ತಪ್ಪಿದ ಮ್ಯಾಲೆ ನಂಜುಂಡ ಪರದೇಸಿ ನಾನಾದೆನೋ, ನಂಜುಂಡ ಪರದೇಸಿ ನಾನಾದೆನೋ, ಪರದೇಸಿ ನಾನಾದೆನೋ. ನಂಜುಂಡ ಪರಪಂಚ ನನಗ್ಯಾತಕೋ, ಪರಪಂಚ ನನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ. ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ, ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ, ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ. ಸಾಲ್ ಹಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು, ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ, ಗುಣ ನೋಡಿ ಹೆಣ್ಣ ತೆಗೆಯೋ ನಂಜುಂಡ, ಗುಣ ನೋಡಿ ಹೆಣ್ಣ ತೆಗೆಯೋ. ಮೂಡಲ ಸೀಮೆದವನೇ ನಂಜುಂಡ ಮುತ್ತಿನ ಹಾರದವನೇ, ಬಡಗಲ ಸೀಮೆದವನೇ ನಂಜುಂಡ ಬಯಲಾದ ರೂಪದವನೇ, ನಂಜುಂಡ ಬಯಲಾದ ರೂಪದವನೇ. ಸಾಲು ತೆಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯೋ, ಸಾಲು ತೆಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯೋ. ಹದಿನಾಲ್ಕು ಪರದಕ್ಷಿಣ ನಂಜುಂಡ, ಹದಿನಾಲ್ಕು ಕಿರುದಕ್ಷಿಣ ನಂಜುಂಡ, ಹದಿನಾಲ್ಕು ಕಿರುದಕ್ಷಿಣ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸ್ವಾಳ್ದ ಗಿಡ ಹುಟ್ಟಿತು, ನಂಜುಂಡ ದಾಸ್ವಾಳ್ದ ಗಿಡ ಹುಟ್ಟಿತು, ನಂಜುಂಡ ನಂದ್ಯಾಲಗಿರಿ ಬೆಟ್ಟವು.
ಕೃಷ್ಣನ ಶರೀಫರ ಒಂದು ಗೀತೆ. ಇದರಲ್ಲಿ ಆತ್ಮವನ್ನ ನೀನೇ ತಿಳ್ಕೋಬೇಕು, ನಿನ್ನೊಳಗೆ ದೇವರಿದ್ದಾನೆ, ಅದನ್ನ ನೀನೇ ತಿಳ್ಕೋಬೇಕು. ಹೇಗ್ ತಿಳ್ಕೋಬೇಕು ಅನ್ನೋದನ್ನ ನೀನೇ ದೇವರು, ನೀ ತಿಳ್ಕೋಬೇಕು ಅಂತ ಹೇಳಿ ಶರೀಫರು ಹೇಳ್ತಾರೆ. ಹೇಗ್ ತಿಳ್ಕೋಬೇಕಪ್ಪ? ನೀರಿಲ್ದೆ ಸ್ನಾನ ಮಾಡ್ಬೇಕಂತೆ, ಬಟ್ಟೆ ಇಲ್ಲದೆ ವಸ್ತ್ರ ಹಾಕೋಬೇಕು, ಊಟ ಇಲ್ಲದೆ ಹೊಟ್ಟೆ ತುಂಬಿಸ್ಕೋಬೇಕು, ನಿದ್ದೆಯೊಳಗೆ ಕೂಡ ಇಚ್ಛರೋ ಇರ್ಬೇಕಂತೆ. ಆಧ್ಯಾತ್ಮವನ್ನ ಹೇಗ್ ಹೇಳ್ತಾರೆ ಶರೀಫರು ಅಂದ್ರೆ, ಕೆಸರಿನ ಎಲೆಯ ಮೇಲೆ ಕುಳಿತಂತಹ ನೀರು, ತಾವರೆಯ ಎಲೆಯ ಮೇಲೆ ಕುಳಿತಂತಹ ನೀರು ಕೆಸರಲ್ಲಿ ಹುಟ್ಟಿದ್ರು ಕೂಡ ಅದು ಹೇಗೆ ಶುದ್ಧವಾಗಿರುತ್ತೆ, ಹಾಗೆ ನೀರು ಕೂಡ ಅಂಟದೆ ಹೇಗೆ ಇರುತ್ತೆ ಅನ್ನೋದನ್ನ ನಾವು ಉದಾಹರಣೆ ಕೇಳ್ಕೋಬಹುದು. ಹಾಗೆ ಹೊಗೆ ಸೊಪ್ಪಿಲ್ಲದೆ ಕೂಡ ಹೊಗೆಯನ್ನು ಬಿಡಬೇಕು, ಹೆಂಡ ಕುಡಿಯದೆ ಅಮ್ಮಲ್ಲಿ ಇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ರುಚಿಗೆ ಸಿಕ್ಕದ ನಾಲಿಗೆ ಹೇಗಿರ್ಬೇಕು ಅಂತ ಶಿಶುನಾಳ ಶರೀಫನ್ಗೆ ಶರಣಾಗ್ಬೇಕು ಅಂತ ಅಂದ್ರೆ, ಎಲ್ಲ ಎಷ್ಟು ಒಗಟಿದ್ರು ಕೂಡ ನೀರಿಲ್ಲದೆ ಸ್ನಾನ ಮಾಡ್ಬೇಕು ಅಂದ್ರೆ ಮಾನಸಿಕವಾದಂತಹ ಸಿದ್ಧತೆ ಹೇಗಿರ್ಬೇಕು ಮನುಷ್ಯನಿಗೆ ಅನ್ನೋದನ್ನ ತುಂಬಾ ಸರಳವಾಗಿ ಹೇಳ್ತಾರೆ. ತುಂಬಾ ಈ ಒಂದು ತತ್ವಪದ ಈಗ ಹಾಡ್ತಾ ಇದ್ದಾರೆ ಸುನೀತಾ ಅವರು. ಹೌದಪ್ಪ ಹೌದು, ಈ ಹಾಡಿನ ರಾಗ ಸಂಯೋಜನೆ ರಾಜು ಅನಂತಸ್ವಾಮಿ ಅವರದು. ಹೌದಪ್ಪ ಹೌದು, ನೀನೇ ದೇವರ. ಹೌದಪ್ಪ ಹೌದು, ನೀನೇ ದೇವರ. ನಿಂದ ನೀ ತಿಳಿದರ ನಿನಗೆಲ್ಲೋ ದೂರ, ನಿಂದ ನೀ ತಿಳಿದರ ನಿನಗೆಲ್ಲೋ ದೂರ. ಹೇ ಹೌದಪ್ಪ ಹೌದು, ನೀನೇ ದೇವರ. ನೀರಿಲ್ಲ ಝಳಕ ಮಾಡಿರಬೇಕೋ ಮಾಡಿರಬೇಕೋ, ಅರವೆ ಇಲ್ಲದ ಮಡಿಯ ಹುಟ್ಟಿರಬೇಕೋ ಹುಟ್ಟಿರಬೇಕೋ. ನೀರಿಲ್ಲ ಝಳಕ ಮಾಡಿರಬೇಕೋ ಮಾಡಿರಬೇಕೋ, ಅರವೆ ಇಲ್ಲದ ಮಡಿಯ ಹುಟ್ಟಿರಬೇಕೋ ಹುಟ್ಟಿರಬೇಕೋ. ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕೋ ತುಂಬಿರಬೇಕೋ. ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕೋ ತುಂಬಿರಬೇಕೋ. ನಿದ್ದೆಯೊಳಗೆ ಸದಾ ಎಚ್ಚರವಿರಬೇಕೋ. ಹೌದಪ್ಪ ಹೌದು, ನೀನೇ ದೇವರ. ತಂಬಾಕಿಲ್ಲದ ಬತ್ತಿ ಒಳ್ಳೆ ಸೇದಿರಬೇಕೋ, ಶೇರೆ ಕುಡಿಯದೆ ನಶೆಯಾಗಿರಬೇಕೋ. ತಂಬಾಕಿಲ್ಲದ ಬತ್ತಿ ಒಳ್ಳೆ ಸೇದಿರಬೇಕೋ, ಶೇರೆ ಕುಡಿಯದೆ ನಶೆಯಾಗಿರಬೇಕೋ. ಯೌಡ ತೌಡ ನಾಲಿಗೆ ಬಿದ್ದಿರಬೇಕೋ, ಯೌಡ ತೌಡ ನಾಲಿಗೆ ಬಿದ್ದಿರಬೇಕೋ. ಮೋಜಲಿ ಹೋಗಿ ಶಿಶುನಾಳಧೀಶನ ಪಾದಕ್ಕೆ ಬೀಳಬೇಕೋ. ಹೌದಪ್ಪ ಹೌದು, ನೀನೇ ದೇವರ. ಹೇ ಹೌದಪ್ಪ ಹೌದು, ನೀನೇ ದೇವರ. ತಿಳಿದರ ನಿನಗೆಲ್ಲೋ ದೂರ, ನಿಂದ ನೀ ತಿಳಿದರ ನಿನಗೆಲ್ಲೋ.
ದೇವರ ರಾಜವನ ಸ್ವಾಮಿ ಅವರ ಒಂದು ಸ್ಪೆಷಾಲಿಟಿ ಏನಂದ್ರೆ ಆ ಸಾಹಿತ್ಯವನ್ನು ನೇರವಾಗಿ ಹೇಳೋದು, ನೇರವಾಗಿ ಅರ್ಥ ಆಗ್ಬೇಕು, ಅದಕ್ಕೆ ವ್ಯಾಖ್ಯಾನೇನು ಬೇಡ. ಹೌದಪ್ಪ ಅನ್ನೋದ್ರಲ್ಲಿ ಕಾಕು ಅಂತಾರೆ, ಧ್ವನಿಯ ಏರಿಳಿತ ನೋಡಿ ಚೆನ್ನಾಗಿ ಹೇಳಿದ್ದಾರೆ. ರಾಜು ಕೂಡ ತುಂಬಾ ಅತ್ಯುತ್ತಮವಾದಂತಹ ಒಬ್ಬ ಸಂಯೋಜನಕ, ಎಲ್ಲ ವಾದ್ಯವನ್ನು ನುಡಿಸ್ತಾ ಇದ್ದು ರಾಜು ಕೂಡ ನಾವು ನೆನ್ಸ್ಕೊಳ್ಬೇಕು. ಅನಂತ ಸ್ವಾಮಿಯ ಒಂದ್ ರೀತಿ ರೈಲ್ವೆ ಹೋಗಿದ್ದಾರೆ, ಅನಂತ ಸ್ವಾಮಿ ಮೈಸೂರು ಅನಂತ ಸ್ವಾಮಿ, ನಂತರ ರಾಜು ಅನಂತ ಸ್ವಾಮಿ, ಈಗ ಸುನೀತಾ ಅನಂತ ಸ್ವಾಮಿ ಹಾಗೂ ಅನಿತಾ ಅನಂತ ಸ್ವಾಮಿ. ಅಂದ್ರೆ ಇದು ಅನಂತ ಸ್ವಾಮಿ ಅವರ ಕೊಡುಗೆ ಕೊಟ್ಟಂತಹ ನಮ್ಮ ಕಲಾ ಬಂಧುಗಳು ಅಂದ್ರೆ ಬಹುಶಃ ಸುನೀತಾ ಹಾಗೂ ಅನಿತಾ ರಾಜು. ಈಗ ಕಾಳಿಂಗರಾವ್ ಅವರು ವಚನದಲ್ಲಿ ಕೂಡ ಅನೇಕ ಸಂಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಒಂದು ವಚನದ ಮೂಲಕ ಕಾಳಿಂಗರಾಯರನ್ನ ಮತ್ತೆ ನಾವು ನೆನೆಸ್ಕೊತಾ ಇದ್ದೀವಿ. ನಾದಪ್ರಿಯ ಶಿವನಲ್ಲ, ಇದು ಕೂಡ ತುಂಬಾ ಸರಳವಾದಂತಹ ಭಾಷೆ, ಅಧ್ಯಾತ್ಮ ಇದೆ. ಶಿವ ಯಾವ್ದು ಪ್ರಿಯ? ಭಕ್ತ ಪ್ರಿಯ ಅಂತಾರೆ. ಅವನ ನಾದ ಪ್ರಿಯನ ಇಲ್ಲ ಇಲ್ಲ, ಅವನ ಸಂಗೀತ ಏನು ಬೇಕಾಗಿಲ್ಲ. ಅವನ ವೇದ ಪ್ರಿಯನ ಇಲ್ಲ ಇಲ್ಲ, ಅವನಿಗೇನು ವೇದ ಕೊಡಬೇಕಾಗಿ. ಹಾಗಾದ್ರೆ ಶಿವ ಏನೋ ಅಂದ್ರೆ ಭಕ್ತ ಪ್ರಿಯ, ಅವನು ಭಕ್ತರಿಗೆ ಪ್ರಿಯನಾದವನು. ಹಾಗಾಗಿ ಈ ವಚನದಲ್ಲಿ ಒಂದು ರೀತಿಯ ಆತ್ಮ ನಿವೇದನೆ, ವಚನಕಾರರು ಏನ್ ನಮ್ಗೆ ಅಂದು ಏನೋ ಸಾಹಿತ್ಯಕ್ಕೆ ಅಧ್ಯಾತ್ಮಕ್ಕೆ ಅವನ್ನ ಅರ್ಪಿಸ್ಕೊಂಡ್ರು. ಬಹುಶಃ ನಮ್ಮ ವಚನಕಾರರಿಂದ ನಮ್ಮ ಸಾಹಿತ್ಯ ಅಧ್ಯಾತ್ಮ ಹಾಗೆ ಕೂಡ ಸಂಗೀತದ ಹಾದಿಯು ಕೂಡ ನಮ್ಗೆ ಕಾಣ್ತಾ ಇದೆ. ಈಗ ನಾದಪ್ರಿಯ ಶಿವನಲ್ಲ ಈ ಒಂದು ವಚನವನ್ನು ಸುನೀತಾ ಅವರು ಹಾಡ್ತಾ ಇದ್ದಾರೆ. ಇದರ ಸಂಯೋಜನೆ ಮೈಸೂರು ಅನಂತ ಸ್ವಾಮಿ ಅವರದ್ದು. ಕ್ಷಮಿಸ್ಬೇಕು, ನಾನು ಅನಂತ ಸ್ವಾಮಿ ಅವ್ರನ್ನ ಮನಸ್ಸಲ್ಲಿ ತಗೊಂಡಿರೋದ್ರಿಂದ ಮತ್ತೆ ಮತ್ತೆ ಅವ್ರ ಹೆಸರು ಹೇಳ್ತಾ ಇಲ್ಲ. ಪರವಾಗಿಲ್ಲ ಆಂಟಿ. ಓಕೆ ಆಂಟಿ, ಮ್ಯೂಟ್ ಮಾಡ್ಕೊಂಬಿಟ್ರೆ ನನಗೆ ಫೀಡ್ಬ್ಯಾಕ್ ಇರಲ್ಲ. ಓಕೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಕೂಡಲ ಸಂಗನ ಶರಣರಿಗಲ್ಲದೆ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷವಾಯಿತು ವೇದವನೋದಿದ ಬ್ರಹ್ಮನ ಶಿರಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಮಡಿಕೆಯ 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 ಮಾಡುವಗೆ ಮಣ್ಣೆ ಮೊದಲು ಮಡಿಕೆಯ ಮಾಡುವಗೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಗೆ ತೊಡಿಗೆಯ ಮಾಡುವಗೆ ತೊಡಿಗೆಯ ಮಾಡುವಗೆ ತೊಡಿಗೆಯ ಮಾ
ತೊಡಿಗೆಯ ಮಾಡುವಗೆ ಹೊನ್ನೆ ಮೊದಲು ಮಡಿಕೆಯ ಮಾಡುವಗೆ ಮಣ್ಣೆ ಮೊದಲು ಶಿವ ಪಥವರಿವಗೆ ಗುರು ಪಥವೇ ಮೊದಲು ಶಿವ ಪಥವರಿವಗೆ ಶಿವ ಪಥವರಿವಗೆ ಗುರು ಪಥವೇ ಮೊದಲು ಕೂಡಲ ಸಂಗಮ ದೇವನರಿವುದಕ್ಕೆ ಕೂಡಲ ಸಂಗಮ ದೇವನರಿವುದಕ್ಕೆ ಶರಣರ ಸಂಗವೇ ಮೊದಲು ಮೊದಲು ಮಡಿಕೆಯ 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 ಮಾಡುವಗೆ ಮಣ್ಣೆ ಮೊದಲು ಮಡಿಕೆಯ ಮಾಡುವಗೆ ಮಣ್ಣೆ ಮೊದಲು ತುಂಬಾ ಸೊಗಸಾಗಿತ್ತು ಸುನೀತಾ ಅವ್ರೆ. ವಾವ್, ವಚನಗಳು ಅದಕ್ಕೆ ವ್ಯಾಖ್ಯಾನನೇ ಬೇಡ ಅನ್ಸುತ್ತೆ, ಅಂದ್ರೆ ಅಷ್ಟು ಸರಳವಾದಂತಹ ಭಾಷೆ. ನೋಡಿ, ನಾವು ಆಡು ಭಾಷೆಯಲ್ಲಿ ಇರೋದಂತ ಬಹುಶಃ ಅದರ ಭಾವವನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ಈಗ ನಾವು ಮುಂದಿನ ಹಾಡಿಗೆ ಹೋಗೋದಾದ್ರೆ, ನಿತ್ಯೋತ್ಸವ ಆ ಒಂದು ಕ್ಯಾಸೆಟ್ ನಮ್ಮ ಸುಗಮ ಸಂಗೀತದ ಮೊದಲ ಕ್ಯಾಸೆಟ್. 1978 ನಿಸಾರ್ ಅಹಮದ್ ಹಾಗೂ ಮೈಸೂರು ಅನಂತ ಸ್ವಾಮಿ ಇವರ ಸಾಹಸ, ಒಂದು ರೀತಿ ಇವರ ಸಾಹಸದಿಂದ ನಮಗೆ ಈ ಒಂದು ಕ್ಯಾಸೆಟ್ ಲಭ್ಯ ಆಯ್ತು. ನಿತ್ಯೋತ್ಸವ ಶುರುವಾಗಿದ್ದೆ ಬಹುಶಃ ಅಲ್ಲಿಂದ, ನಮ್ಮ ಸಂಗೀತದ ಸುಗಮ ಸಂಗೀತದ ಒಂದು ನಾಂದಿ, ಒಂದು ಪಯಣ ಅಂತ ಹೇಳ್ಬೋದು. ಅದು ಕೂಡ ತುಂಬಾ ಅದ್ಭುತವಾಗಿ ನಡೆದಿದೆ. ನಾವು ನಿಸಾರ್ ಅಹಮದ್ ಹಾಗೂ NS ಲಕ್ಷ್ಮೀನಾರಾಯಣ ಭಟ್ಟರ ಹಾಡುಗಳನ್ನ ಈ ಒಂದು ನಮ್ಮ ಗಾನ ನಿತ್ಯ ಗಾನೋತ್ಸವದಲ್ಲಿ ಹಾಡಬೇಕು ಅಂತ ಹೇಳಿ ನಾನು ಕೆಲವು ಕಲಾವಿದರಿಗೆ ನಾನು ಸೂಚನೆ ಕೊಟ್ಟಿದ್ದೆ. ಯಾಕಂದ್ರೆ ಕಳೆದ ವರ್ಷದಲ್ಲಿ ನಾವು 2 ವರ್ಷದಲ್ಲಿ ನಿಸಾರ್ ಹಾಗೂ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಇಬ್ಬರು ಕವಿಗಳನ್ನ ನಾವು ಕಳ್ಕೊಂಡ್ವಿ. ಅವರಿಗೂ ಕೂಡ ಒಂದು ರೀತಿಯ ಗಾನ ನಮನ ಸಲ್ಲಿಸೋದಕ್ಕಾಗಿ ಅವರ 2 ಹಾಡುಗಳನ್ನ, ಅವ್ರ ಯಾವ್ದು 2 ಕವಿತೆಗಳನ್ನ ಹಾಡಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ನಮ್ಮ ಕಲಾಬಂಧುಗಳಿಗೆ ನಿವೇದನೆ ಮಾಡ್ಕೊಂಡಿದ್ದೆ. ನಿಸಾರ್ ಬರೆದಂತಹ ಬೆಣ್ಣೆ ಕದ್ದ ಅನ್ನಂತಹ ಒಂದು ಗೀತೆ ತುಂಬಾ ಒಳ್ಳೆಯ ಒಂದು ಚಿತ್ರಕಾವ್ಯ ಅಂತ ಹೇಳ್ತಾರೆ. ಕೆಲವು ಕವಿತೆನ ಓದ್ದಾಗ ಅಥವಾ ಕೇಳಿದಾಗ ನಮ್ಗೆ ಎದುರು ಅದ್ರ ಚಿತ್ರ ಮೂಡುತ್ತೆ, ಅದು ನಮ್ಗೆ ಅದಕ್ಕೆ ಚಿತ್ರಕಾವ್ಯ ಅಂತಾರೆ. ಈ ಒಂದು ಗೀತೆ, ಈ ಬೆಣ್ಣೆ ಕದ್ದ ಅನ್ನೋ ಈ ಒಂದು ಹಾಡು ಕೇಳಿದಾಗ ಪ್ರತಿಸಲು ಕೂಡ ನಮ್ಗೆ ಮಡಿಕೆ ಮೇಲ್ ಮಡಿಕೆ ಇಟ್ಕೊಂಡು ಮೇಲೆ ನೀರು ಮೇಲೆ ಎತ್ಕೊಂಡು ನಿಂತುಕೊಂಡು ಆಮೇಲೆ ಬೆಣ್ಣೆಯ ಒಂದು ಮಡಿಕೆಯನ್ನ ತಗೊಂಡು ಆ ಕೆಳಗೆ ಬೆಣ್ಣೆ ಹಾಲು ಸುರಿದು ತಲೆ ಮೇಲೆ ಅದ್ನ ಮೇಲೆ ಸುರ್ಕೊಂಡು ಒಂದು ಗಲಾಟೆ ಮಾಡುವಂತಹ ಒಂದು ಕೃಷ್ಣನ ಪೋರ ಬಾಲಕೃಷ್ಣನ ಚಿತ್ರ ನಮ್ಗೆ ಕಾಣಿಸುತ್ತೆ. ಎಲ್ಲರೂ ಹೇಳ್ತಾರೆ ಕೃಷ್ಣನ ಆಟ ತುಂಬಾ ಹೇಳ್ತಾರೆ, ಆದ್ರೆ ಇದು ಏನ್ ವಿಶೇಷ ಅಂದ್ರೆ ತುಂಬಾ ವಿಶೇಷವಾದಂತಹ ಒಂದು ಸಂದೇಶವನ್ನ ನಿಸಾರ್ ಅವ್ರು ಕೊಡ್ತಾರೆ. ನಿಸಾರ್ ಅವರು ಸಾರವತ್ತಾದ ಕವಿತೆಗಳನ್ನ ಬರೆದವರು ಅಂತ ಹೇಳಿ ನಾನು ಒಂದು ಕವಿತೆಯಲ್ಲಿ ಬರೆದಿದ್ದೆ. ಎಷ್ಟು ಸಾರವತ್ತಾದ್ರು ಅಂದ್ರೆ ಅದು ಅಧ್ಯಾತ್ಮನೂ ಆಗ್ಬೇಕು, ಸಾಹಿತ್ಯನೂ ಆಗ್ಬೇಕು, ಜೀವನನೂ ಆಗ್ಬೇಕು. ಅಧ್ಯಾತ್ಮ, ಜೀವನ, ಸಾಹಿತ್ಯ ಮೂರನ್ನು ಕೂಡ ಬೆಸೆದವರು ನಮ್ಮ ನಿಸಾರ್ ಅವರು ಬಂದವರು. ಆ ಬೆಣ್ಣೆಕ್ಕಿದ್ದ ಬಿದ್ದು ಜಾರತ ಬೀಳ್ತಾನೆ ಕೃಷ್ಣ. ಅವನು ಬೀಳ್ ತಕ್ಷಣ ಏನಾಗತ್ತೆ, ಪಾಪ ಮೊಳಕ ಉದ್ಕೊಳ್ಳುತ್ತೆ, ನೋವಾಗತ್ತೆ ಅವನಿಗೇನೋ ನೋವಾಗತ್ತೆ. ಅದೇ ತಾಯಿ ಬಂದು ನೋಡ್ತಾಳೆ, ನೋಡಿದ ತಕ್ಷಣ ಅಯ್ಯೋ ಅವಳಿಗೆ ಒಂದೇ ರೀತಿ ಕೋಪ ಬರುತ್ತೆ. ಆ ಬೆಣ್ಣೆ ಎಲ್ಲ ಚೆಲ್ಲೋಗಿದೆ, ಮುಖಕ್ಕೆಲ್ಲ ಬೆಣ್ಣೆ ಮೆತ್ಕೊಂಡಿದ್ದಾನೆ, ಮೊಡಕೆ ಎಲ್ಲ ಉಳಿದೋಗಿದೆ. ಸಾಮಾನ್ಯವಾಗಿ ಮಕ್ಕಳು ಚೇಷ್ಟೆ ಮಾಡಿದ್ರೆ ಏನಾಗುತ್ತೆ, ನಮ್ಗೆ 2 ಸಲ ಸುಮ್ಮನೆ ಇರ್ತೀವಿ, 3ನೇ ಸಲ ಕೋಪ ಬರುತ್ತೆ, ಹಾಗೆ ಸಿಟ್ಟು ಎತ್ತಿಗೆ ಇರುತ್ತೆ. ಆದ್ರೆ ಒಂದ್ಸಲ ಈಗ ನೋಡ್ತಾಳೆ, ಅವನು ದೂರ ನೋಡ್ತಾನೆ, ನೋಡಿದ್ರೆ ಹಣೆ ಕೆನ್ನೆ ಮಕ ಮೂಗು ತಲೆ ಎಲ್ಲ ಬೆಣ್ಣೆ ಮೆತ್ಕೊಂಡಿದಾನಲ್ಲ, ಅವ್ನು ನೋಡಿದ ತಕ್ಷಣ ಅವಳಿಗೆ ಒಂದೇ ಸಲ ಕೋಪ ಜಿರ್ರ ಅಂತ ಇಳಿದು ಹೋಗುತ್ತೆ, ನಗು ಬರುತ್ತೆ. ಇವನ್ ಸ್ವಲ್ಪ ಧೈರ್ಯ ಆಗತ್ತೆ, ಯಾವಾಗ ಇವನ್ ಹೆದರಿಕೆ ಇರತ್ತೆ. ಅಮ್ಮ ಮಕ್ಕ ನೋಡಿದ ತಕ್ಷಣ ಅಮ್ಮ ನಗ್ತಾಳಲ್ಲ, ಅಲ್ಲಿ ತಕ್ಕ ಸುಮ್ಮನೆ ಇರ್ತಾನೆ, ಅಮ್ಮ ನಕ್ಕದ್ಮೇಲೆ ಅವನು ನಗ್ತಾನೆ.
ನಗ್ಬಿಟ್ಟು ಬಾಯಿ ಇಟ್ಬಿಟ್ಟು ಫಿಟ್ಟೆ ಬಾಯಿ ಇಷ್ಟ ಆಗಲ್ಲ ಬಿಟ್ಟು ಜಗದಾಗಲ್ಲ ಬಿಡ್ತಾನೆ ಬಿಟ್ಟು ನಗ್ತಾನೆ. ನಗ್ಗದೆ ಹೆಂಗೆ ಕಾಣ್ತಾನೆ ಅಂದ್ರೆ ಅವ್ರ ನಗು ಬೆಳದಿಂಗ್ ತರ ಕಾಣಿಸುತ್ತಂತೆ ಯಶೋದೆಗೆ. ಎಷ್ಟು ಚೆನ್ನಾಗಿದೆ, ಪ್ರತಿಯೊಬ್ಬ ತಾಯಿಗೂ ಕೂಡ ಇದೊಂತಹ ಅನುಭವ ಆಗೇ ಇರುತ್ತೆ ಮಕ್ಕಳು ಚೇಷ್ಟೆ ಮಾಡಿದಾಗ. ಸುಗಮ ಸಂಗೀತ ಯಾಕೆ ನಮ್ಮ ಜೀವನಕ್ಕೆ ಹತ್ತಿರ ಆಗ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಜೀವನವೇ ಅದಾಗಿದೆ. ಸಾಹಿತ್ಯವೇ ಜೀವನ, ಸಾಹಿತ್ಯ ಜೀವನದ ಪ್ರತಿಬಿಂಬ ಅಂತ ಹೇಳ್ತೀವಲ್ಲ, ಹಾಗೆ ಗತಿಬಿಂಬ ಕೂಡ ಆಗುತ್ತೆ. ನಮ್ಗೆ ಉತ್ಕೃಷ್ಟವಾದಂತಹ ಸಾಹಿತ್ಯ ಯಾವತ್ತೂ ನಮ್ಮ ಅನುಭವವನ್ನೇ ಹೊಂದಿರೋದ್ರಿಂದ ಅದು ನಮ್ಗೆ ತೀರ ಹತ್ತಿರ ಆಗುತ್ತೆ, ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ, ನಮ್ಮ ಭಾವನೆಗಳಿಗೆ ಹತ್ತಿರ ಆಗತ್ತೆ. ಆದ್ರೆ ಅಷ್ಟೇ ಅಲ್ಲ, ಮುಂದಕ್ಕೆ ಹೋಗ್ತಾರೆ ನಿಸಾರಮ್ಮದವರು. ಬೆಳೆದಿಂಗ್ಳಂತಹ ಅವನಗೆ ನೋಡಿದ ತಕ್ಷಣ ಕೊನೆಯ ಹೇಳ್ತಾರೆ, ಅವನ ಅಕುಟಿಲ ಬೆಣ್ಣೆಯಂತ ಅನ್ನೋದು ಹೆಂಗಿದೆ ಅಂದ್ರೆ, ಮಗು ನಿಷ್ಕಲಂಕವಾದಂತಹ ನಗು, ಮಕ್ಕಳಿಗೆ ಯಾವ ಕಪಟ ಇರಲ್ಲ, ನಗ್ಗತ್ತಲ್ಲ ಆ ನಗು ಹೆಂಗಿರುತ್ತೆ ಅಂದ್ರೆ ಕಾಯಿಲೆ ಜಗದವರ ಅಂತಾರೆ. ಇಡೀ ಪ್ರಪಂಚದವರು ಎಲ್ಲರೂ ಕೂಡ ಆ ನಗು ಒಂದು ಕಾಯಿಲೆ, ಪ್ರೀತಿ ಒಂದು ಕಾಯಿಲೆ, ಸಂತತ ನಗಿಸಲಿ ನಗದವರ ಅಂತಾರೆ. ಯಾವತ್ತೂ ನಗದೇ ಇರ್ತಾರಲ್ಲ ಅಂತಹ ಕಠಿಣ ಹೃದಯದವರು ಇರ್ತಾರಲ್ಲ, ಅಂತಹ ಕೋಪಿಟ್ಟರು ಅಥವಾ ಜೀವನವನ್ನ ಅನುಭವಿಸ್ಕೊಳ್ಳದೆ, ಜೀವನದ ರಸಗಳಿಗೆಗಳನ್ನ ಅನುಭವಿಸ್ಕೊಳ್ಳದೆ ಇರ್ತಾರಲ್ಲ ಅಂತವರನ್ನ, ಅಂತವರನ್ನೂ ಕೂಡ ನಗಿಸ್ಲಿ ಅಂತಹ ಅಂತಹ ನಗು ಅಂತ ಹೇಳ್ತಾರೆ ನಿಸಾರಮ್ಮ. ತುಂಬಾ ಅತ್ಯುತ್ತಮವಾದಂತಹ, ಸರಳವಾಗಿ ಆಧ್ಯಾತ್ಮ ಸಂದೇಶವನ್ನು ಹೇಳುವಂತಹ ಒಂದು ಕವಿತೆ. ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ. ಅದು ನಮ್ಮ ಮೈಸೂರು ಅನಂತ ಸ್ವಾಮಿಯವರ ಸಂಯೋಜನೆ ಹಾಗೂ ನಿಸಾರ್ ಇವರಿಬ್ಬರ ಒಂದು ಅಪೂರ್ವ ಸಂಗಮವೇ ಈ ಒಂದು ಹಾಡು. ಈಗ ಕೇಳಿ ಸುನೀತಾ ಅನಂತ ಸ್ವಾಮಿಯವರ ಮಧುರ ಧ್ವನಿಯಲ್ಲಿ ಬೆಣ್ಣೆ ಗದ್ದಂತಹ ಕೃಷ್ಣ ಬರ್ತಾ ಇದ್ದಾನೆ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಬೆಣ್ಣೆಯ ಕದ್ದು ಜಾರುತ ಬಿದ್ದು ಮೊಣಕಾಲೂದಿಸಿಕೊಂಡ ನಮ್ಮ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ಗೋಪಿಯ ತುಂಟ ನಮ್ಮ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಕಳ್ಳನ ಕಣ್ಣಿನಲ್ಲಿ ಕೋಡಿ, ತಾಯಿ ಬಂದಳೋಡಿ ಕಣ್ಣಲ್ಲಿ ಕಣ್ಣಿನಲ್ಲಿ ಕೋಡಿ, ತಾಯಿ ಬಂದಳೋಡಿ ಕಳ್ಳನ ಕಣ್ಣಿನಲ್ಲಿ ಕೋಡಿ. ಕಣ್ಣಲ್ಲಿ ತಾಯಿ ಸಿಟ್ಟನ್ನು ತಳೆದು ಸೊಂಟಕ್ಕೆ ಕೈಯಿಟ್ಟು, ಆದಳು ಅರಿಚಣ ಭೀಕರ ಕಾಳಿ ದುರು ದುರು ಕಣ್ಬಿಟ್ಟು. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಹಣೆ ತುಟಿ ಕೆನ್ನೆಗೆ ಬೆಣ್ಣೆ ಮೆತ್ತಿದ ಹೊರಟನ ನೋಟಕ್ಕೆ, ಹಣೆ ತುಟಿ ಕೆನ್ನೆಗೆ ಬೆಣ್ಣೆ ಮೆತ್ತಿದ ಹೊರಟನ ನೋಟಕ್ಕೆ, ಇಳಿಯಿತು ಕೋಪ ಅರಳಿತು ಕೆಂದುಟಿ ತುಂಟನ ಆಟಕ್ಕೆ, ತಪ್ಪಿದ ದಂಡಕ್ಕೆ ನಿಟ್ಟು ಸಿರೆಳೆದ ಬೆಣ್ಣೆಗಳ ನೀಲ, ಥಟ್ಟನೆ ಅಳುವುದ ನಿಲ್ಲಿಸಿ ನಕ್ಕ ಬಾಯಗಲಿಸಿ ಬಾಲ, ಹರಡಿದ ಬೆಳದಿಂಗಳ ಜಾಲ, ಹರಡಿದ ಬೆಳದಿಂಗಳ ಜಾಲ. ಅವನ ಅಕುಟಿಲ ಬೆಣ್ಣೆಯಂಥ ನಗು ಕಾಯಲಿ ಜಗದವರ, ಅವನ ಅಕುಟಿಲ ಬೆಣ್ಣೆಯಂಥ ನಗು ಕಾಯಲಿ ಜಗದವರ, ಸಂತತ ನಗಿಸಲಿ ನಗದವರ, ಸಂತತ ನಗಿಸಲಿ ನಗದವರ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಬೆಣ್ಣೆಯ ಕದ್ದು ಜಾರುತ ಬಿದ್ದು ಮೊಣಕಾಲೂದಿಸಿಕೊಂಡ ನಮ್ಮ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ಗೋಪಿಯ ತುಂಟ ನಮ್ಮ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ.
ಸುನೀತ ಅವರೇ, ಹೇಳದ್ನಲ್ವ ಕಣ್ಣಿಗೆ ಮತ್ತೆ ಬೆಣ್ಣೆ ಮೆತ್ಕೊಂಡಿರೋ ಒಂದು ಕೃಷ್ಣನ ಮುಖ ಕಂಡು ಕಾಣಿಸು. ಅದು ಅನಂತ ಸ್ವಾಮಿ ಅವರು ಹಾಡಿದ್ನ ಕೂಡ ನಾನು ತುಂಬಾ ಸಲ ಕೇಳಿದ್ದೆ, ತುಂಬಾ ಸಂತೋಷ ಪಟ್ಟಿದ್ದೆ. ತುಂಬಾ ಚಿತ್ತವಾದಂತಹ ಸಂಯೋಜನೆ, ರಾಗ ಸಂಯೋಜನೆ, ಸಾಹಿತ್ಯ ಹಾಗೂ ಗಾಯನ ಎರಡೂ ಕೂಡ ಮಿಶ್ರಿತವಾದಂತಹ ಸಂಯೋಜನೆ ಗೀತೆ ಇದು. ಇನ್ನು ಮುಂದಿನ ಹಾಡು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಹಾಡು. ಸುಗಮ ಸಂಗೀತದ ಒಂದು ಬೆಳವಣಿಗೆಗೆ ದಿಕ್ಸೂಚಿಯಾದವರು ಲಕ್ಷ್ಮೀನಾರಾಯಣ ಭಟ್ರು. ನಾನು ಅದಕ್ಕೆ ಅವ್ರನ್ನ ನೆನೆಸಿ ಅವರ ಎರಡು ಕವಿತೆಗಳನ್ನ ಅಥವಾ ಒಂದು ಕವಿತೆಗಳನ್ನಾದ್ರೂ ನಾನು ಹಾಡಬೇಕು ಅಂತ ನಾನು ಕಲಾವಿದರಿಗೆ ನಾನು ಬಿನ್ನಹ ಮಾಡಿಕೊಂಡೆ. ಸುಗಮ ಸಂಗೀತದ ಒಂದು ಮೊದಲನೆಯ ಅಂದ್ರೆ ನಮಗೊಂದು ಭರವಸೆ ಹುಟ್ಟಿಸಿದ್ದು ಶಿಶುನಾಥ ಶರೀಫರ ಒಂದು ಕೆಲಸ ಇತ್ತು. ಅದಕ್ಕೆ ಆ ಶಿಶುನಾಥ ಶರೀಫರ ಗೀತೆಗಳನ್ನ ಸಂಗ್ರಹಿಸಿ ಅದನ್ನ ಪುಸ್ತಕ ರೂಪದಲ್ಲಿ ಮೊದಲು ತಂದು ಅದನ್ನು ಕ್ಯಾಸೆಟ್ ರೂಪಕ್ಕೆ ತರೋವರೆಗೂ ಕೂಡ ತುಂಬಾ ಶ್ರಮ ಪಟ್ಟವರು ನಮ್ಮ ಲಕ್ಷ್ಮೀನಾರಾಯಣ ಭಟ್ರು. ಅವರು ಕ್ಯಾಸೆಟ್ಗೋಸ್ಕರ ಅನೇಕ ಹಾಡುಗಳನ್ನ ಬರೆದ್ರು. ಅಂದ್ರೆ ಆ ಹಾಡುಗಳಿಗೆ ಅನೇಕ ಭಾವಗೀತೆಗಳಾಗಿದ್ರು ಕೂಡ ಅವುಗಳಲ್ಲಿ ಅನೇಕ ಚರಣಗಳು ಇದ್ವು. ನಮ್ಗೆ ತುಂಬಾ ಅನೇಕ ಚರಣಗಳಿದ್ರೆ ನುಡಿಗಳಿದ್ರೆ ಹಾಡ್ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಸುಗಮ ಸಂಗೀತಕ್ಕೆ ಏನಿದೆ ಅಂದ್ರೆ ತುಂಬಾ ಕಡಿಮೆಯ ಸಮಯದಲ್ಲಿ ಅದು ನಮ್ಮನ್ನ ಆಕರ್ಷಣೆ ಮಾಡಬೇಕು. ಅದು ಒಂದು ಹಾಡಿಗೆ ಮೂರು ಅಥವಾ ನಾಲ್ಕು ಚರಣಗಳ ಒಳಗೆ ಅದು ಮುಗಿದ್ರೆ ಆ ಸುಗಮ ಸಂಗೀತದ ಒಂದು ಒಂದು ರುಚಿ ನಮ್ಮನ್ನ ಸೆಳೆಯುತ್ತಾ ಇತ್ತು. ಲಕ್ಷ್ಮೀನಾಥ ಭಟ್ರು ಅನೇಕ ಸುಗಮ ಸಂಗೀತಕ್ಕೆ ಹೊಂದುವಂತಹ ಕವಿತೆಗಳನ್ನು ಬರೆದ್ರು. ಆ ಪ್ರತಿ ಕವಿತೆಗಳು ಕೂಡ ಅವ್ರು ಏನೋ ಒಂದು ಸಂದೇಶವನ್ನ ಇಡ್ತಾನೆ. ಮೂಲತಃ ಕವಿ, ಪ್ರಾಧ್ಯಾಪಕರು, ಅನೇಕ ಪುಸ್ತಕ ಗ್ರಂಥಗಳನ್ನ ಬರೆದವರು, ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಇಡೀ ಕನ್ನಡ ನಾಡದ ಅಲ್ಲದೆ ವಿದೇಶಕ್ಕೂ ಕೂಡ ಧ್ವನಿ ಮುದ್ರಣ ಮಾಡಿ ಪಸರಿಸ್ತವರು ಅಂತಹ ಮಹಾನುಭಾವರು. ಅವರ ಒಂದು ಗೀತೆ ಈಗ, ಎಲ್ಲಿ ಅರಿವಿಗೋ ಇರೋದೋ ಅಲ್ಲಿ ಬೇಲಿ ಅಂದ್ರೆ, ಎಲ್ಲಿ ಜ್ಞಾನಕ್ಕೆ ಎಲ್ಲಿ ಅಡೆತಡೆ ಇಲ್ವೋ, ಎಲ್ಲಿ ಪರಿಧಿ ಇಲ್ವೋ, ಅಲ್ಲಿ ಕಟ್ಟುಪಾಡು ಇಲ್ವೋ, ಅಲ್ಲಿ ಕೂಡ ಎಲ್ಲೂ ಕೂಡ ಭಯ ಇಲ್ಲ. ಅಂದ್ರೆ ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಭಯ ಇಲ್ಲ. ಸ್ವರ್ಗ ಕೂಡ ಬೇಕಾಗಿಲ್ಲ, ಜ್ಞಾನದ ಮುಂದೆ ಯಾವ ಸ್ವರ್ಗನೂ ಇಲ್ಲ ಅನ್ನೋಂತಹ ಒಂದು ಕವಿತೆ. ತಿಳಿವಿನ ಲೋಕಕ್ಕೆ ಸಮನಾದಂತಹ ಸುಖ ನೆಮ್ಮದಿ ಯಾವುದು ಕೂಡ ಇಲ್ಲ ಅಂತ ಹೇಳಿ ಲಕ್ಷ್ಮೀನಾಥ ಭಟ್ರು ಈ ಕವಿತೆಯಲ್ಲಿ ಹೇಳ್ತಾರೆ. ಎಲ್ಲಿ ಹಸುವು ಇಲ್ವೋ, ಎಲ್ಲಿ ಹಸುವಿನ ಹಾಹಾಕಾರ ಇಲ್ವೋ, ಅಲ್ಲಿ ಒಳ್ಳೆಯ ಪರಿಮಳವಾದಂತಹ ಉಸಿರು ಇರುತ್ತೆ. ಎಲ್ಲಿ ನೆಮ್ಮದಿ ಗಾಳಿ ಇದೆಯೋ, ತಣ್ಣಗೆ ಗಾಳಿ ಇದೆಯೋ, ಅಲ್ಲ ಅಲ್ಲಿ ನೆಮ್ಮದಿ ಅನ್ನುವಂತಹ ಗಾಳಿ ಇದೆಯೋ, ಅಲ್ಲೆಲ್ಲ ಕೂಡ ಸ್ವಾತಂತ್ರ್ಯ ನಗತ್ತೆ. ಸ್ವಾತಂತ್ರ್ಯನೇ ಒಂದು ರೀತಿಯ ನೆಮ್ಮದಿ. ಎಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೋ, ಎಲ್ಲಿ ದುಡಿಯುವ ಕೈ ಇರುತ್ತೋ, ಅಲ್ಲೆಲ್ಲ ಕೂಡ ಸಂತೋಷ ಹಿಗ್ಗು ಅದೇ ಸುಗ್ಗಿ. ಎಲ್ಲಿ ದುಡಿಮೆ ಕರ್ತವ್ಯ ಆಗಿರುತ್ತೋ, ಅಲ್ಲೆಲ್ಲ ಕೂಡ ಬಿಡುಗಡೆ, ಸ್ವಾತಂತ್ರ್ಯ, ಸಂತೋಷ, ಎಲ್ಲ ಎಲ್ಲರೂ ಕೂಡ ಪ್ರೀತಿ ನೀತಿ ಎರಡು ಸೂತ್ರವಾಗಿರುತ್ತೋ, ಅಲ್ಲೆಲ್ಲ ಎಲ್ಲರ ಮನಸ್ಸಿನ ಹೂವುಗಳು ಅರಳತ್ತೆ, ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಹೂವಿನ ತೋಟ ಇರುತ್ತೆ. ಅಂತಹ ನೆಲ ನಮ್ಮದಾಗ್ಬೇಕು ಅನ್ನಂತ ಹಾರೈಸ್ತಾ ಇದ್ದಾರೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ಗೀತೆ. ಸಂಯೋಜನೆ ನಮ್ಮ ಮೈಸೂರು ಅನಂತ ಸ್ವಾಮಿ. ಎಲ್ಲಿ ಅರಿವಿಗೆ ಇರದೋ ಬೇಲಿ, ಎಲ್ಲಿ ಇರದೋ ಭಯದ ಗಾಳಿ, ಎಲ್ಲಿ ಅರಿವಿಗೆ ಇರದೋ ಬೇಲಿ, ಎಲ್ಲಿ ಇರದೋ ಭಯದ ಗಾಳಿ, ಅಂಥ ನೆನೆಯಿದೆ ಏನು ಹೇಳಿ, ಸ್ವರ್ಗವನ್ನು ಅದರೆದುರು ಹೂಳಿ, ಎಲ್ಲಿ ಅರಿವಿಗೆ ಇರದೋ ಬೇಲಿ. ಹಸಿದಂಥ ಕೂಸಿರದ ನಾಡು, ಉಸಿರೆಲ್ಲ ಪರಿಮಳದ ಹಾಡು, ಹಸಿದಂಥ ಕೂಸಿರದ ನಾಡು, ಉಸಿರೆಲ್ಲ ಪರಿ
ಪರಿಮಳದ ಹಾಡು ಎಲ್ಲಿ ಬೀಸುವುದು ನೆಮ್ಮದಿಯ ಗಾಳಿ ಎಲ್ಲಿ ಬೀಸುವುದು ನೆಮ್ಮದಿಯ ಗಾಳಿ ಸ್ವಾತಂತ್ರ್ಯ ನಗುತ್ತಲಿದೆ ಎಲ್ಲಿ ಸ್ವಾತಂತ್ರ್ಯ ನಗುತ್ತಲಿದೆ ಎಲ್ಲಿ ಎಲ್ಲಿ ಅರಿವಿಗೆ ಇರದೋ ಬೇಲಿ ಸ್ವಾಮಿಯವರ ಸಂಯೋಜನೆ ಅಂದ್ರೆ ಹಾಗೆ ಅದಂತಹ ರಾಗ ಸಂಯೋಜನೆ ಅದಕ್ಕೆ ವ್ಯಾಖ್ಯಾನ ಬೇಕಾಗಿಲ್ಲ. ಮುಂದಿನ ಹಾಡು ಬೇಂದ್ರೆಯವರ ಒಂದು ಗೀತೆ. ಆ ಬೆಳಗನ್ನ ಬೇಂದ್ರೆಯವರು ವರ್ಣಿಸ್ತಾರೆ. ನಮ್ಗೆಲ್ಲ ಗೊತ್ತಿದೆ ಮೂಡಲ ಮನೆಯ ಮುತ್ತಿನ ನೀರಿನ ಕೆಳಕ ಹೋಗಿ ಬರೆದಿರುವಂತಹ ಅದೇ ಬೇಂದ್ರೆ ಆ ಬೆಳಗಿನ ಒಂದು ಹೊಂಬಣ್ಣವನ್ನ ವರ್ಣಿಸ್ತಾ ಹೋಗ್ತಾರೆ. ಮತ್ತೆ ಬೇರೆ ಬೇರೆ ಬೆಳಗಲ್ಲ ಇದು, ಹೇಗೆ ಬೆಳಗಾಯ್ತು, ನಕ್ಷತ್ರ ಜಾರಿ ಕತ್ಲೆಲಿ ಸೋರ್ ಹೋಯ್ತು, ಕತ್ಲೆಯನ್ನು ಸೋರ್ ಹೋಯ್ತು, ಬಾನನ ಕಣ್ಣು ತೆರೆದಿದೆ, ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮನ್ಮಥ ಜೇನ್ನೊಣದ ಹೆದೆಗೆ ಹೂಬಾಣ ಹಾಕಿದಾನೆ, ಅವೇನು ವರ್ಣನೆ ಮಾಡಿದರೆ, ಗುಡಿ ಗೋಪುರಗಳು ತಳ ತಳ ಅಂತ ಬೆಳಕು ಬರ್ತಾ ಇದೆ. ಹೇಗಿದೆ ಅಂದ್ರೆ ಆ ಬೆಳಕು ಅನ್ನೋದು ಬೇಟೆಗಾರನಂತೆ, ಬೇಟೆಗಾರನ ಬೇಟೆ ಹೇಗಿದ್ರೆ ಹೇಗೂ ಕೂಡ ಅವನು ಅದನ್ನ ತಪ್ಪಿಸಲ್ಲ, ಬೆನ್ನತ್ತಿ ಹೋಗ್ತಾನೆ. ಹಾಗೆ ಬೆಳಕು ಬೆನ್ನತ್ತಿ ಬರುತ್ತೆ. ಆ ಬೆಳಕು ಅಂದ್ರೆ ಇಲ್ಲಿ ಕೇವಲ ಸೂರ್ಯ ಮಾತ್ರ ಅಲ್ಲ, ಬೆಳಕು ಅಂದ್ರೆ ಜ್ಞಾನ, ಬೆಳಕು ಅಂದ್ರೆ ಅರಿವು, ಬೆಳಕು ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಆತ್ಮ ನಂಬಿಕೆ, ಹಾಗೆಯೇ ಕೂಡ ಅಧ್ಯಾತ್ಮ. ಬೆಳಕು ಅಂದ್ರೆ ಆ ದೇವರು, ಆ ಮಹಾನ್ ಜ್ಞಾನಿಯಾದಂತಹ ಭಗವಂತ. ಅವನು ಬೆಳಕನ್ನ ಆ ಕತ್ತಲನ್ನ ತೂರ್ ಬರ್ತಾ ಇದ್ದಾನೆ, ನಿಮ್ಮ ಮನಸ್ಸಿಗೆ ಹೂಬಾಣ ಹಾಕ್ತಾ ಇದ್ದಾನೆ. ಕತ್ತಲೆ ಎಂಬ ಅನ್ನೋದು ಒಂದು ದುಃಖ,
ಬೆಳಕು ಅನ್ನೋದು ಸುಖ, ಜ್ಞಾನ ಅರಿವು ಅನ್ನೋದು ಜ್ಞಾನ ಅದು ಸುಖ, ಅಜ್ಞಾನ ಅನ್ನೋದು ಒಂದು ಕತ್ತಲೆ. ಆ ಕತ್ತಲೆಯಿಂದ ಈಚೆ ಬನ್ನಿ, ಜಗ ಈ ಜಗತ್ತು ಕೂಡ ಇಲ್ಲಿ ಸೋತೋಗಿದೆ ಈ ಕತ್ತಲೆಯಲ್ಲಿ. ಓ ಮಕ್ಕಳೇ ಹೇಳಿ ಹೇಳಿ ಅಂತಾರೆ. ಕಡೆಯ ಒಂದು ವಿಷಯ ತುಂಬಾ ಒಳ್ಳೆಯ ಸಾಲನ್ನು ಹೇಳ್ತಾರೆ, ಈ ಬೆಳಗಿನ ರಸ ಗಂಗೆಯನ್ನ ನೀವೆಲ್ಲ ಆಸ್ವಾದಿಸ್ಬೇಕು. ಹೇಳಿ ಹೇಳಿ ಇನ್ನೂ ಮಲಗಿದ್ದೀರಾ? ಮಲಗಿದ್ದೀರಾ ಅಂದ್ರೆ ಮಗುವನ್ನ ಎಪ್ಸೋದು, ಮಕ್ಕಳನ್ನ ಎಪ್ಸೋದು ತರ. ಹಾಗೆಯೇ ಮನಸ್ಸಿನ ಒಂದು ಬಾಗಿಲನ್ನ, ಮನಸ್ಸಿನಲ್ಲಿರುವಂತಹ ಒಬ್ಬ ಜಡವಾದಂತಹ ಒಂದು ಚೇತನವನ್ನ ಅವರು ಎಬ್ಬಿಸ್ತಾರೆ. ಎಷ್ಟು ಹೇಳ್ತಾರೆ ಅಂದ್ರೆ, ಹುಸಿ ನಿದ್ದೆ ಕಲ್ಲ ನಿದ್ದೆ ಸಾಕು ಸಾಕು, ಈ ಜಡತನ ಇನ್ ಸಾಕು, ಹೇಳಿ ಹೇಳಿ ಅಂತಾರೆ. ಎಷ್ಟು ಒಳ್ಳೆಯ ಒಂದು ಸಂದೇಶ ಬೇಂದ್ರೆ ಕೊಡ್ತಾ ಇದ್ದಾರೆ ಅಂದ್ರೆ, ಅದ್ರ ತುಂಬಾ ಎರಡು ಅರ್ಥ ಇದೆ. ಈ ತುಂಬಿ ಬಾಳು ತುಂಬಿರುವ ತನಕ, ಆ ತುಂಬಿ ಬಾಳು ಅಂತಾರಲ್ಲ, ಆ ತುಂಬಿ ಇರೋದು ಒಂದ್ ಕಡೆ ಕ್ರಿಯಾಪದ, ಒಂದ್ ಕಡೆ ನಾಮಪದ. ಒಂದ್ ಕಡೆ ತುಂಬಿ ಅಂದ್ರೆ ದುಂಬಿ, ಈ ದುಂಬಿ ಅಂತ ಬಾಳು. ನಾವು ಹೇಗಿದೀವಿ, ಹೂವಿಂದ ಹೂವಿಗೆ ಹಾರಾಡ್ಕೊಂಡು ಇರ್ತೀವಿ. ಓ ಹೌದು, ನಂದೇ ಇದೊಂದು ಜೇನುಗೂಡಿಗೆ ದುಂಬಿ ಹೋಗ್ಬಿಟ್ಟು ಜೇನನ್ನ ಹೀರ್ಕೊಂಡು ಜೇನುಗೂಡು ಆಗತ್ತೆ. ಆ ಜೇನನ್ನ ಅದು ಕುಡಿಯೋ ಮುಂಚೆನೆ ಬೇರೆ ಯಾರೋ ಬಂದು ಆ ಗೂಡನ್ನ ತಗೊಂಡು ಆ ಹುಳಗಳನ್ನ ಸಾಯಿಸಿ ಅವ್ರು ಸ್ವೀಕಾರ ಮಾಡ್ತಾರೆ. ಅಯ್ಯೋ ಈ ತುಂಬಿ ಜೀ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿರಿ, ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದ್ರು. ಹಾಗೆ ಈ ಒಂದು ಚೈತನ್ಯ, ಈ ಒಂದು ದೇಹ ಇದೆಯಲ್ಲ, ಇದು ಹೇಗೆ ಇದು ಬದುಕಿರೋ ತನಕ, ತುಂಬಿರೋ ತನಕ, ಇದರಲ್ಲಿ ಪರಮಾತ್ಮ ಅನ್ನೋ ಉಸಿರು ತುಂಬಿರುವ ತನಕ ನೀವೇನ್ ಮಾಡ್ಬೇಕು? ತುಂಬಿ ಅಂತಹ ಈ ಬಾಳ್ದಿಯಲ್ಲ, ಒಂದು ಅರ್ಥಪೂರ್ಣವಾಗಿ ಬದುಕ್ಬೇಕು ನೀವು. ಈ ದುಂಬಿ ಜೇನು ಹೇಗೆ ಹೀಗೆ ಹೀರತ್ತೋ ಹಾಗೆ ನೀವು ಈ ಪರಮಾತ್ಮನ ಆಧ್ಯಾತ್ಮವನ್ನ ಅರಿವನ್ನ, ಪರಮಾತ್ಮ ಅನ್ನೋ ಆಧ್ಯಾತ್ಮವನ್ನ ಬೆಳಕನ್ನ, ಆ ಬೆಳಕನ್ನ ನೀವು ಹೀರ್ಕೊಳ್ಬೇಕು. ತುಂಬಿರುವ ತನಕ ಬೆಳಕನ್ನ ಜ್ಞಾನವನ್ನ ನೀವು ಕುಡಿಬೇಕು. ಹೆಂಗೆ ತುಂಬಿ ಕುಡಿಯಬೇಕಂತ, ತುಂಬಿ ತುಳುಕೋ ಹಾಗೆ, ಹಾಗೆ ದುಂಬಿ ಜೇನನ್ನ ಹೀರು ಹಾಗೆ, ಆ ಎರಡು ಅರ್ಥದಲ್ಲಿ ಹೇಳಿ ಬೇಂದ್ರೆಯವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರ ಪದದಲ್ಲಿ ಗೇಯತೆ, ಮಾಧುರ್ಯ, ಅರ್ಥ, ಭಾವ, ಅಧ್ಯಾತ್ಮ, ಜೀವನ, ಬದುಕು ಎಲ್ಲವೂ ಕೂಡ ತುಂಬಿ ಅನ್ನೋ ಎರಡು ಒಂದು ಅಕ್ಷರದಲ್ಲಿ ಹೇಳ್ತಾರೆ. ಆ ತುಂಬಿ ಕುಡಿಯಬೇಕು, ನೀವು ಅದನ್ನ ಆಸ್ವಾದಿಸ್ಬೇಕು. ಆ ಸೂರ್ಯನ ಒಂದು ಕಿರಣವನ್ನ, ಸೂರ್ಯೋದಯವನ್ನ, ಹೇಗಿನ ಬಾಳಿನ ಒಂದು ಸೂರ್ಯೋದಯಕ್ಕೆ, ಬಾಳಿನ ಒಂದು ಉತ್ಕೃಷ್ಟವಾದಂತಹ ಒಂದು ಎತ್ತರಕ್ಕೆ ಏರುವಂತಹ ಒಂದು ಆತ್ಮವನ್ನ ಹೇಗೆ ನಾವು ಇಟ್ಕೊಳ್ಬೇಕು, ಹೇಗೆ ನಾವು ಆತ್ಮವನ್ನು ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಬೇಂದ್ರೆಯವರು. ತುಂಬಾ ಒಳ್ಳೆಯ ಒಂದು ಕವಿತೆ. ಈ ಕವಿತೆಗೆ ರಾಗದ ಸಂಯೋಜನೆ ಮಾಡಿದ್ದಾರೆ ನಮ್ಮ ಮೈಸೂರು ಅನಂತಸ್ವಾಮಿಯವರ ಮುದ್ದಿನ ಮಗಳು ಶ್ರೀಮತಿ ಸುನೀತಾ ಅನಂತಸ್ವಾಮಿ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಜೇನೊಣದ ಹೆದೆಗೆ ಹೂ ಬಾಣ ಹೂಡಿ ಝೂಮ್ ಎಂದು ಬಿಟ್ಟ ಮರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದಾಗುವ ಬೆಳಕು ಬೇಟೆಗಾರ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ನಿಶೆ ಇಳಿದ ಉಷೆಯ ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ, ಏಹೇಹೇ ಓಹೋ. ನಿಶೆ ಇಳಿದ ಉಷೆಯ ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ,
ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತನಕ ತುಂ ತುಂಬಿ ಕುಡಿಯಬೇಕು ತುಂ ತುಂಬಿ ಕುಡಿಯಬೇಕು ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳವಿಹುದು ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರಳಿ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರಳಿ ಹೋದವರು ತಿರುಗಿ ಬಂದಾರೆ ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಅವರು ಬರಲಿಕ್ಕೂ ಇಲ್ಲ ಮರಳಿ ಬಾನ್ಹೊಗರಲುಂಟು ಬಾನ್ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಬಾನ್ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಜೇನೊಣದ ಹೆದೆಗೆ ಹೂ ಬಾಣ ಹೂಡಿ ಝುಂ ಎಂದು ಬಿಟ್ಟ ಮರ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದಾಗ ಬೆಳಕು ಬೇಟೆಗಾರ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಮಿಗಿಲಹುದು ಬಾನ ಬಣ್ಣ ಮಿಗಿಲಹುದು ಬಾನ ಬಣ್ಣ ಬೇಂದ್ರೆಯವರ ಝುಮ್ ಅನ್ನುವಂತ ಪದ ಕೇಳಿದ್ರೆ ನೋಡಿ ಆ ಝುಮ್ ಅನ್ನೋ ಹೇಗೆ ಮನಸ್ಸಿನ ಭಾವನೆಗಳು ಹೇಗೆ ಪದದ ಮೂಲಕ ಮಹಾಪ್ರಾಣದ ಮೂಲಕ ಅಕ್ಷರದ ಮೂಲಕ ಹೇಗೆ ಕೊಡ್ತಾರೆ ಬೇಂದ್ರೆಯವರು ಅದು ನಾವು ಅದನ್ನ ಹಾಡಾಗಿ ಮಾಡಿದಾಗ ಅದರ ಅನುಭವ ಮತ್ತಷ್ಟು ಭೇದ್ಯ ಆಗತ್ತೆ. ಬದುಕು ಕಳೆದು ಹೋಗೋದು ಅಂತಹ ಬದುಕು ಮತ್ತೆ ಬರಲ್ಲ ಅನ್ನೋದು ಅನ್ನುವಂತಹ ವೇದಾಂತವನ್ನು ಕೂಡ ಇಲ್ಲಿ ಹೇಳ್ತಾರೆ. ಬರೀ ಒಂದು ಬೆಳಕಲ್ಲ, ಮುಪ್ಪು ಹೋದ್ರೆ ಮತ್ತೆ ಮುಪ್ಪಿಗೆ ಬಂದ್ರೆ ಮತ್ತೆ ಹರಿಯ ಬರ ಸಾಧ್ಯನೇ. ಹಾಗೆ ಆ ಕಾಲ ಮಿಂಚು ಹೋಗುವ ಮುನ್ನ ನೀವು ಅಧ್ಯಾತ್ಮ ಕಾಲ ಮಿಂಚು ಹೋಗುವ ಮುನ್ನ ನೀವು ಬೆಳಕನ್ನ ಆಸ್ವಾದಿಸಿ ಬೇಗ ಹೇಳಿ ಅಂತ ಜಡವಾಗಿರುವಂತಹ ಚೇತನವನ್ನ ಕರೆಯುವಂತಹ ಚೈತನ್ಯಕ್ಕೆ ಕರೆಯುವಂತಹ ಒಂದು ಕವಿತೆ. ಈಗ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಮತ್ತೊಂದು ಕವಿತೆ, ಈ ಸಂಜೆ ಹಣ್ಣ. ಇಲ್ಲಿ ಕೂಡ ಒಂದು ಪ್ರಕೃತಿಯ ಒಂದು ಚಿತ್ರಣವನ್ನು ನಾವು ನೋಡ್ತೇವೆ. ಲಕ್ಷ್ಮೀನಾರಾಯಣ ಭಟ್ಟರು ಅವರ ದೃಷ್ಟಿ ಕೂಡ ಸಂಜೆಯ ಒಂದು ಚಿತ್ರವನ್ನ ಹೇಗೆ ಅಕ್ಷರಗಳ ಮೂಲಕ ಪದಗಳ ಮೂಲಕ ಹೇಗೆ ತುಂಬಿಕೊಡ್ತಾರೆ ಅದನ್ನ ಮೈಸೂರು ಅನಂತಸ್ವಾಮಿ ಅವರ ರಾಗ ಸಂಯೋಜನೆಯಲ್ಲಿ ನಾವೀಗ ಕೇಳೋಣ.
ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಕರಿಮುಗಿಲು ತುದಿ ಮಿಂಚಿ ಜರಿಸೀರೆಯಾಗಿ ನೀಲಿ ನೀರಲಿ ತೇಲಿ ಚಂದ್ರಮ ಬಂದ ನೀಲಿ ನೀರಲಿ ತೇಲಿ ಚಂದ್ರಮ ಬಂದ ಬಸವಳಿದ ಭೂಮಿಗೆ ಹೊಸ ಚೆಲುವ ತಂದ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಕಣ್ಣು ಹಾರಿಸಿ ಚುಕ್ಕಿ ನಕ್ಕವೋ ಸೊಕ್ಕಿ ಕಣ್ಣು ಹಾರಿಸಿ ಚುಕ್ಕಿ ನಕ್ಕವೋ ಸೊಕ್ಕಿ ನಭದಲ್ಲಿ ತೇಲುವುದು ಹಾಯಾಗಿ ಹಕ್ಕಿ ನಭದಲ್ಲಿ ತೇಲುವುದು ಹಾಯಾಗಿ ಹಕ್ಕಿ ಕಡಲ ಮೈ ಮೇಲೆ ಅಲೆ ಸಾಲು ಸಾಲೆ ಕಡಲ ಮೈ ಮೇಲೆ ಅಲೆ ಸಾಲು ಸಾಲೆ ಎಣಿಕೆಯ ಮೂದಲಿಸಿ ಇಂದ್ರಧನು ಲೀಲೆ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಯಾವ ಕೈ ಚೆಲುವ ಬರೆಯಿತೋ ಏನು ಯಾವ ಕೈ ಚೆಲುವ ಬರೆಯಿತೋ ಏನು ಈ ಚೆಲುವ ಹಿಂದಿರುವ ಋತದ ಪರಿ ಏನು ಈ ಚೆಲುವ ಹಿಂದಿರುವ ಋತದ ಪರಿ ಏನು ಹೂವು ಎಲೆ ಚಿಗುರು ಮರ ಮಾತ್ರ ಪ್ರತ್ಯಕ್ಷ ಹೂವು ಎಲೆ ಚಿಗುರು ಮರ ಮಾತ್ರ ಪ್ರತ್ಯಕ್ಷ ಇದನ್ನೆತ್ತಿ ನಿಲ್ಲಿಸಿದ ಬೇರು ಅದೃಶ್ಯ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಕರಿಮುಗಿಲು ತುದಿ ಮಿಂಚಿ ಜರಿಸೀರೆಯಾಗಿ ನೀಲಿ ನೀರಲಿ ತೇಲಿ ಚಂದ್ರಮ ಬಂದ ಬಸವಳಿದ ಭೂಮಿಗೆ ಹೊಸ ಚೆಲುವ ತಂದ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಸಂಜೆ ಹಣ್ಣಾಗಿ ಮಣ್ಣು ಹೊನ್ನಾಗಿ ಒಳ್ಳೆಯ ಸಾಹಿತ್ಯ ಅಂದರೆ ಹೂವು ಎಲೆ ಚಿಗುರು ಮರ ಮಾತ್ರ ಪ್ರತ್ಯಕ್ಷ ಇದನ್ನ ಎತ್ತಿ ನಿಲ್ಲಿಸುವಂತಹ ಬೇರು ಅದೃಶ್ಯ ಅಂತ ಎಂತ ಒಳ್ಳೆಯ ಸಾಲು ಹೇಳ್ತಾರೆ ಅಂದ್ರೆ ಇವತ್ತು ನಾವು ಹಾಡ್ತಾ ಇದ್ದೀವಿ ಅನೇಕ ಹಾಡುಗಳು ಹಾಡ್ತೀವಿ ಆನಂದ್ ಸ್ವಾಮಿ ಅವ್ರ ಹಾಡನ್ನ ಹಾಡ್ತಾ ಇದೀವಿ ಆನಂದ್ ಸ್ವಾಮಿ ಅಂದ್ರೆ ಇವತ್ತಿಲ್ಲ ನಮ್ಗೆ ಪ್ರತ್ಯಕ್ಷವಾಗಿಲ್ಲ ಆದ್ರೆ ಅವ್ರು ಹಾಕಿದಂತಹ ಬೇರಿನ ಕೊಂಬೆಯಾಗಿ ತಚಿಲಾಗಿ ಹೂವಾಗಿ ಅವರ ಮಕ್ಕಳು ನಮ್ಗೆ ಈ ಗಾನ ಗಮನವನ್ನ ಸಲ್ಲಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದೊಂದು ರೀತಿಯ ನಮ್ಗೆ ಹೆಮ್ಮೆ ಹೂವು ಎಲೆ ಚಿಗುರು ಮರ ಮಾತ್ರ ಎದುರು ಕಾಣಿಸ್ತಾ ಇದೆ ಆದ್ರೆ ಅದನ್ನ ಎತ್ತಿದ ಬೇರು ನಮ್ಗೆ ಕಾಣಿಸ್ತಾ ಇಲ್ಲ ಅನ್ನೋದು ಎಂತಹ ಒಂದು ಸಂದೇಶ ಅಂದ್ರೆ ಹಾಗೆ ಕೂಡ ಕಾಳಿಂಗರಾಯರು ಅವತ್ತು ಹಾಕಿದಂತಹ ಬೇರಿನ ಒಂದು ಆಧಾರದಲ್ಲಿ ನಾವೆಲ್ಲ ಇವತ್ತು ನಿಂತ್ಕೊಂಡಿದ್ದೀವಿ ಕಾಳಿಂಗರಾಯರು ಕೊಟ್ಟಂತಹ ವೈವಿಧ್ಯತೆಯಿಂದ ಅವರು ಸುಗಮ ಸಂಗೀತದ ಅನೇಕ ತಸಿರುಗಳನ್ನ ಕೊಂಬೆಗಳನ್ನ ಚಿಗುರಿಸಿ ಹೂ ಬಿಡಿಸಿದ್ದಾರೆ ನಮ್ಮ ಅನೇಕ ಸಾವಿರಾರು ಜನ ಕಲಾವಿದರಿಗೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅವರ ಯಾಕೆ ಕಾಳಿಂಗರಾಯರು ಪ್ರಸಿದ್ಧರಾದಂತಹ ಜನಪ್ರಿಯರಾದಂತಹ ಒಬ್ಬ ಗಾಯಕರಾದರು ಸಂಯೋಜಕರಾದರು ಅಂತ ಹೇಳಿದ್ರೆ ಅವರು ಪ್ರತಿದಿನ ಹೊಸ ಹೊಸ ಅನುಭವವನ್ನ
ಹೊಸ ಹೊಸ ವಿಚಾರವನ್ನ ಹೊಸ ಹೊಸ ಸಂವೇದಗಳನ್ನ ಹೊಂದಿದ್ರು. ಒಂದಿವಸ ಹಾಡಿದಂತ ಹಾಡನ್ನ ಮಾರನೇ ದಿವಸ ಬೇರೆ ತರ ಹಾಡು, ಅದೇ ತರ ಹಾಡ್ತಾ ಇರಲ್ವಂತೆ. ಹಾಗೆ ಅನೇಕ ಕವಿತೆಗಳಿಗೆ ರಾಗ ಸಂಯೋಜನೆ ಮಾಡಿದ್ರು. ಹೀಗೆ ಇದ್ದಾಗ ರಾಜರತ್ನಂ ಅವರ ಕವಿತೆಗಳನ್ನ ಅವರು ಆರಿಸ್ಕೊಂಡ್ರು. ಅದನ್ನ ಆರಿಸ್ಕೊಂಡಾಗ ಅದರಲ್ಲಿ ಆಗ ಆಡು ಮಾತಿನ ಒತ್ತಕ್ಷರಗಳು ಇರುವಂತಹ ಆ ಪದಗಳನ್ನ ಓದೋದೇ ಸ್ವಲ್ಪ ಕಷ್ಟ ಆಗಿತ್ತು, ಹಾಡೋದಂತೂ ಇನ್ನೂ ಕಷ್ಟ ಆಗಿತ್ತು. ಅಂತಹ ಸಮಯದಲ್ಲಿ ಒಂದು ಸಮಾನ ಅಂತ ಹೇಳಿ ಅವರು ರಾಜರತ್ನಂ ಹಾಡುಗಳನ್ನ ಎಲ್ಲದಕ್ಕೂ ಧ್ವನಿ ಸಂಯೋಜನೆ ಮಾಡಿದ್ರು. ಆಗ ಹೇಗಿತ್ತು ವಾತಾವರಣ ಅಂದ್ರೆ, ರಾಗಾಧಾರಿತವಾದಂತಹ ಅಥವಾ ಭಕ್ತಿ ಭಾವವನ್ನ ಹೇಳುವಂತಹ ಹಾಡುಗಳನ್ನು ಮಾತ್ರ ಹಾಡಬೇಕು ಅನ್ನಂತಹ ಸಾಮಾಜಿಕವಾದಂತಹ ಒಂದು ನಂಬಿಕೆ ಇತ್ತು. ಆ ನಂಬಿಕೆಯ ಪರಿಧಿಯನ್ನ ಸಡಿಲಿಸಿ ಅದರಿಂದ ಆಚೆಗೆ ಬಂದವರು ನಮ್ಮ ಕಾಳಿಂಗರಾಯರು. ಮೈಸೂರಿನಲ್ಲಿ ಒಂದು ಪ್ರಯೋಗ ಮಾಡಿದ್ರು. ಏನು ಪ್ರಯೋಗ ಅಂದ್ರೆ, ರಾಜರತ್ನಂ ಹಾಡುಗಳನ್ನ ಅಲ್ಲಿ ಬಿಡಾರಾಮ್ ಕೃಷ್ಣಪ್ಪ ಮಂದಿರದ ಒಂದು ಹಾಲ್ನಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡು ನಾವು ರಾಜರತ್ನಂ ಹಾಡುಗಳನ್ನ ಹಾಡ್ತೀನಿ ಅಂತ ಒಂದು ಒಂದು ಗಾಯನವನ್ನ ಅವರೇ ಏರ್ಪಡಿಸ್ಕೊಂಡ್ರು. ಆ ಸಮಯದಲ್ಲಿ ಬೇರೆಯವರೆಲ್ಲ ಹೇಳೋದ್ರಂತ, ಇದನ್ನೇನ್ ಹಾಡಕ್ಕಾಗತ್ತ, ಇದೇನ್ ಹಾಡ್ತಾರೆ, ಓಹೋ ಅಂತ ಎಲ್ಲ ಅವ್ರನ್ನ ಅವಹೇಳನ ಮಾಡಿದ್ರು. ಕೆಲವರು ನೋಡೋಣ ಇವನೇನ್ ಹಾಡ್ತಾನೆ ಅಂತ ಹೇಳಿ ಇವನ ಪರೀಕ್ಷೆ ಮಾಡಕ್ ಬಂದ್ರು. ಹಾಗೆ ಸಾವಿರಾರು ಜನ ಸೇರಿದಂತಹ ಒಂದು ಸಭಾಂಗಣದಲ್ಲಿ ಕಾಳಿಂಗರಾಯರು ರಾಜರತ್ನಂ ಗೀತೆಗಳನ್ನ ಹಾಡಿದ್ರು. ಆಗ ಅವರು ಹಾಡಿದಾಗ ಮೊದಲು ಬಂದವರು, ಏನ್ ಇದು ಹಾಡಕ್ಕಾಗತ್ತ, ಈ ಹಾಡುವಂತ ಸಾಹಿತ್ಯನ, ಈ ಹೆಂಡದ ಹಾಡು, ಆ ಹಾಡು, ಈ ಹಾಡು ಕನ್ನಡವೇ ಇಲ್ಲ, ಸಾಹಿತ್ಯವೇ ಇಲ್ಲ, ಸಂಸ್ಕಾರವೇ ಇಲ್ಲ, ಸಂಸ್ಕೃತವೇ ಇಲ್ಲ ಅಂತ ಹೀಗಳ್ತಾ ಇದ್ದವರು ಕೊನೆಗೆ ಇವರ ಹಾಡಿನ ಒಂದು ಮೋಡಿಗೆ ತಾಳ ಹಾಕ್ತಾ ಹಾಗೆ ನಿಂತ್ಕೊಂಡ್ರು. ಅಂತಹ ಒಂದು ಹಾಡು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಅನ್ನೋಂತಹ ವೇದಿಕೆಯಲ್ಲಿ ಸೃಷ್ಟಿಯಾಯಿತು. ಇಲ್ಲಿ ಕೂಡ ಕಾಳಿಂಗರಾಯರ 108ನೇ ಈ ಒಂದು ಗಾನು ನಮನದಲ್ಲಿ, ಗಾನೋತ್ಸವದಲ್ಲಿ, ನಿತ್ಯ ಗಾನೋತ್ಸವದಲ್ಲಿ ಕೂಡ ನಾವು ಮತ್ತೆ ಮತ್ತೆ ಹಾಡ್ತಾ ಇದೀವಿ. ಇದರಲ್ಲಿರುವಂತಹ ಸಾಹಿತ್ಯ ನಿಮ್ಗೆ ಅರ್ಥ ಆಗತ್ತೆ, ಇದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಹೆಂಡ ಅನ್ನೋದು ಅಮಲು ಅಲ್ವಾ, ಹಾಗೆಯೇ ಕನ್ನಡದ ಒಂದು ಭಾಷೆ ಅನ್ನೋದು ಕೂಡ ಒಂದು ಅಮಲನ್ನಾಗಿ ನಾವು ತಗೊಂಡ್ರೆ ಮನುಷ್ಯ, ಕನ್ನಡ ನಾಡಿನ ಜನ ಅದನ್ನ ಮೈ ಮೇಲೆ ಹಾಕಿ ತಗೋಬೇಕು, ಕನ್ನಡ ಭಾಷೆಯನ್ನು ಒಂದು ಅಮಲು ಆಗಿ ತಗೋಬೇಕು ಅನ್ನೋಂತಹ ಒಂದು ಸಂದೇಶ ಇದೆಯೇ ವಿನಃ ಹೆಂಡ ಕೊಡ್ ತೂರಾಡ್ಬೇಕು ಅಂತ ಇಲ್ಲ. ಅನೇಕರು ಕೇಳ್ತಾ ಇದ್ರು, ಬ್ರಹ್ಮನಿಗೆ ಜೋಡಿಸ್ತೀನಿ ಅದ್ ಹಾಕೊಂಡು ಅದ್ ಹಾಡ್ದೆ ಅದು ಹೆಂಡದ ಹಾಡಲ್ವ ಅಂತ. ಖಂಡಿತವಾಗಿವಲ್ಲ, ಅವರು ಬ್ರಹ್ಮನಿಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ, ಭೂಮಿ ಯುದ್ಧಕ್ಕೆ ಬಂಧಿಸ್ತೀನಿ ಅಂತ ಹೇಳ್ತಾರೆ, ನಿನ್ ನಮಸ್ಕಾರ ಮಾಡ್ತೀನಿ, ಏನ್ ಮಾಡ್ತೀನಿ ಅಂತ ಒಂದು ತಮಾಷೆ ಮೂಲಕ ಕೂಡ ಹೆಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಹೋಗ್ಲಿ, ಪ್ರಪಂಚ ಇರೋದಾಗೆ ಕನ್ನಡ ಭಾಷೆ ಉಳಿಲಿ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡಕ್ಕೋಸ್ಕರ ನೀವು ಹೇಗೆ ಹೆಂಡವನ್ನ ಹುಡ್ಕೊಂಡು ಹೋಗ್ತಿರೋ, ಅಮಲನ್ನ ಇರಿಸ್ಕೊಳಕ್ ಹೋಗ್ತಿರೋ, ಹಾಗೆ ಕನ್ನಡ ಭಾಷೆ ಅನ್ನೋ ಒಂದು ಅಮಲನ್ನ ನೀವು ಇರಿಸ್ಕೊಳ್ಳಿ ಅನ್ನೋತರ ಒಂದು ಗೀತೆ ಇದು. ಇಂದಿನ ಕಾರ್ಯಕ್ರಮದ ಸಂಪನ್ನ ಗೀತೆ ಅಂತ ಹೇಳಿ ನಾನು ಈಗಲೇ ನಾನು ಶ್ರೀಮತಿ ಸುನೀತಾ ಅನಂತಸ್ವಾಮಿ ಅವರಿಗೆ ಹಾಗೂ ಶ್ರೀಮತಿ ಅನಿತಾ ಅನಂತಸ್ವಾಮಿ ಅವರಿಗೆ ಹಾಗೂ ಶ್ರೀ ಅನಿರುದ್ಧ ಅವರಿಗೆ ನಾನು ನಮ್ಮ ವೇದಿಕೆಯ ಪರವಾಗಿ ನಾನು ಅವರಿಗೆ ವಂದನೆಗಳನ್ನ, ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಗಾನ ನಮ್ಮನ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇರೋದು ಯಾವುದೇ ಆರ್ಥಿಕವಾದಂತಹ ಲಾಭಕ್ಕಾಗಿ ಅಲ್ಲ. ನಾವು ನಮ್ಮ ಸಂಸ್ಥೆ ಕೂಡ ಯಾವುದೇ ಆರ್ಥಿಕ ಲಾಭದಲ್ಲಿ ನಾವು ನಡೆಸ್ತಾ ಇಲ್ಲ. ನಮ್ಗಿಲ್ಲ, ನಮ್ಮ ಮನಸ್ಸಿಗೆ ಕಲಾವಿದರಿಗೋಸ್ಕರ, ಕಲಾವಿದರು ಕಲಾವಿದರಿಗಾಗಿ ನಾವು ಹಾಗೆ ನಾವು ಕಲಾವಿದರಿಗೋಸ್ಕರ ಈ ಒಂದು ಸಂಸ್ಥೆಯನ್ನು ನಾವು ಸ್ಥಾಪಿಸ್ಕೊಂಡಿದ್ದೀವಿ. ಕಾಳಿಂಗರಾಯರಿಗೆ ನಾವು ನಮ್ಮ ಕೃತಜ್ಞತೆಯನ್ನ ಹೇಳು, ಹೇಗೆ ನಾವು ತೋರ್ಸೋಕೆ ಸಾಧ್ಯ? ಕಾಳಿಂಗರಾಯ್ ಮತ್ತೆ ಬರ್ತಾರೆ ಅಥವಾ ಅನಂತಸ್ವಾಮಿ ಅವರು ಮತ್ತೆ ಬರ್ತಾರೆ, ಅನಂತಸ್ವಾಮಿ ಅವರೇ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ನಮ್ಗೆ ಸಾಧ್ಯ ಇಲ್ಲ. ಅವ್ರ ಹಾಡುಗಳನ್ನ ನಾವು ಹಾಡಿದಾಗ, ಅವ್ರ ಹಾಡುಗಳನ್ನ ಹಾಡಿಸಿದಾಗ, ಅವ್ರ ಹಾಡುಗಳನ್ನ ಕೇಳಿದಾಗ, ಅವ್ರ ಹಾಡುಗಳನ್ನ ನಾವು ಬೇರೆಯವ್ರು ಹಾಡುವಂತ ಪ್ರೇರೇಪಣೆ ಮಾಡಿದಾಗ, ಅಂತಹ ವೇದಿಕೆಯನ್ನ ಸೃಷ್ಟಿ ಮಾಡಿದಾಗ, ಅಂತ ಮಹಾನ್ 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 ಕಲಾವಿದರು ಕಾಳಿಂಗರಾಯರು ಆಗ್ಲಿ, ಅನಂತಸ್ವಾಮಿ ಆಗ್ಲಿ, ಪದ್ಮಚರಣ ಆಗ್ಲಿ, ಇಂತಹ ಮಹಾನ್ ಕಲಾವಿದರು ನಮಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ತಾರೆ, ನಮ್ ಬೆನ್ನ ಹಿಂದೆ ಇರ್ತಾರೆ, ನಮ್ಮ ಕಲಾವಿದರನ್ನ ಅವರು ಅನುಗ್ರಹಿಸ್ತಾರೆ ಅನ್ನುವಂತಹ ಭಾವನೆ, ನಂಬಿಕೆ, ಶ್ರದ್ಧೆ ನನ್ನದು. ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ರಾಜೇಶ್ ಬಾರ್ಕೂರ್ ಅವರದು. ನೀವೆಲ್ಲ ಕೂಡ ಇದ್ರ ಭಾಗಿಯಾಗ್ಬೇಕು, ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿ, ನೀವೆಲ್ಲ ಒಂದು ಕೈ ಸೇರಿ ನಮ್ ಜೊತೆ ಸೇರಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಕರ್ತವ್ಯ ಅಂದರೆ ಹಿರಿಯ ಕಲಾವಿದರಿಗೆ ಗೌರವ ಕೊಡೋದು, ಅವರ ಹಾಡುಗಳನ್ನ ಹಾಡೋದು. ನೀವೆಲ್ಲ ಬರ್ತೀರಿ ಅಲ್ವಾ? ನೀವು ಬರ್ತೀರಿ ಅಂತ ನಾವು ಈ ದಿವಸ ಕಾಯ್ತೀವಿ. 108 ಕಾರ್ಯಕ್ರಮ ಒಂದರಲ್ಲಿ ನಾವು ನಿಮ್ಮೊಂದಿಗೆ ಇರ್ತೀವಿ, ನೀವು ನಮ್ಮೊಂದಿಗೆ ಇರಬೇಕು ಅಂತ ನಾನು ನಿಮ್ಮನ್ನ ಆಗ್ರಹಪೂರ್ವಕವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಶ್ರೀಮತಿ ಸುನೀತಾ,
ಶ್ರೀಮತಿ ಅನಿತಾನಂದ ಸ್ವಾಮಿ, ಸುನಿತಾನಂದ ಸ್ವಾಮಿ ಹಾಗೂ ಶ್ರೀ ಅನಿರುದ್ಧ ಅವರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಪರವಾಗಿ ಹಾಗೂ ನಮ್ಮ ಕಾಳಿಂಗರಾಯರ ವೇದಿಕೆಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮಕ್ಕಳೇ, ನಿಮಗೆ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಕಡೆಯ ಹಾಡು ಈಗ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹಾಡಿನ ಮೂಲಕ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಶುಭ ಸಂಜೆ. ನಮಸ್ಕಾರ. ಥ್ಯಾಂಕ್ ಯು ಜಯಶ್ರೀ ಆಂಟಿ. ನಮಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಭಾವಗೀತೆಗಳು ನಡೀತಾ ಇರಬೇಕು ಎಂದೆಂದಿಗೂ. ಎಷ್ಟು ಇದರ ಹಿಂದೆ ದುಡಿದಿರೋ ಮಹಾನ್ ಭಾವರು ಬಹಳ ಇದ್ದಾರೆ. ಇದೊಂದು ಆರ್ಟ್, ಒಂದು ಭಾವಗೀತೆ ಅನ್ನೋದು, ಸುಗಮ ಸಂಗೀತ ಅನ್ನೋದೊಂದು ಕಲೆ, ಎಂದೆಂದಿಗೂ ಉಳಿಬೇಕು. ನಾವೆಲ್ಲರೂ ಇದನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡಬೇಕು, ಹಾಡ್ತಾ ಇರಬೇಕು. ಇದು ಆಗ್ತಾ ಇರೋದು ನಮಗೆ ಒಂದು, ನಾವು ನಿಮಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ನೀವು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆಯೇ ಇಲ್ಲ. ಧನ್ಯವಾದ. ಒಂದು ಹೇಳಬೇಕಂದ್ರೆ, ಈ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ನಮ್ಮ ತಂದೆಯವರು ಬಹಳ ಹಾಡ್ತಾಯಿದ್ರು, ಮೈಸೂರು ಅನಂತ ಸ್ವಾಮಿಯವರು. ಈ ಇದನ್ನು ರಾಗ ಸಂಯೋಜಿಸಿದವರು ಕಾಳಿಂಗರಾಯರು. ಇದು ಹಾಗೆ ಇಳಿದು ಬಾ ತಾಯಿ ಮೈಸೂರು ಅನಂತ ಸ್ವಾಮಿಯವರ ಸಂಯೋಜನೆಯನ್ನು ಕಾಳಿಂಗರಾಯರು ಭಾಳ ಹಾಡ್ತಾಯಿದ್ರು. ಸೊ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬ್ರಹ್ಮನಿಂಗೆ ಕಾಳಿಂಗರಾಯರದು ಟ್ಯೂನ್ ಅಂತ ಬಹುಶಃ ಗೊತ್ತಿರ್ಬೋದು, ಆದರೆ ಇಳಿದು ಬಾ ತಾಯಿ ಮೈಸೂರು ಅನಂತ ಸ್ವಾಮಿಯವರು ಟ್ಯೂನ್ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದನ್ನು ಕಾಳಿಂಗರಾಯರು ಕೂಡ ಬಹಳ ಮೆಚ್ಚಿ ಅದನ್ನು ಅವ್ರು ಹಾಡ್ತಾಯಿದ್ರು. ಇದುವರೆಗೆ ಎಲ್ಲರೂ ಕೇಳಿದ್ದಕ್ಕೆ ಬಹಳ ಧನ್ಯವಾದಗಳು. ಕಡೆಯ ಹಾಡು ಅದನ್ನ ಅನಿತಾ ಅವ್ರು ಹಾಡ್ಲಿ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿಯುತ್ಕೋ ಬಗ್ಗಿಸ್ತೀನಿ ಅಂಡ ತುಂಬಿಕೊಂಡ ಮೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬುರ್ಬುರ್ನೋರೆ ಬಸ್ಯೋವಂತ ಒಳ್ಳೆ ಉಳಿ ಎಂಡ, ಬುರ್ಬುರ್ನೋರೆ ಬಸ್ಯೋವಂತ ಒಳ್ಳೆ ಉಳಿ ಎಂಡ, ಕೊಡ್ತೀನಂದು ಪ್ರಾರ್ಥನೆ ಕೇಳು ಸರ್ಸೊತ್ತಮ್ಮನ ಗಂಡ, ಸರ್ಸೊತ್ತಮ್ಮ ಮುನ್ಸ್ಕೊಂಡೋಳೆ ನೀನ ರೋಸಿಯೋಳು, ಸರ್ಸೊತ್ತಮ್ಮ ಮುನ್ಸ್ಕೊಂಡೋಳೆ ನೀನ ರೋಸಿಯೋಳು, ಕುಡ್ದ್ಬಿಟ್ ಆಡ್ದ್ರೆ ತೊದಲ್ತ ದಣ್ಣ ನಾಲ್ಗೆ ಬಾಳಾಗೋಳು, ಬ್ರಹ್ಮ ನಿಂಗೆ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ಅಕ್ಷರನೆಲ್ಲ ಸರ್ಸೊತ್ತಮ್ಮ ಪಟ್ಟಾಗಿಟ್ಕೊಂಬುಟ್ಟಿ, ಅಕ್ಷರನೆಲ್ಲ ಸರ್ಸೊತ್ತಮ್ಮ ಪಟ್ಟಾಗಿಟ್ಕೊಂಬುಟ್ಟಿ, ಮುನಿಯ ಎಂಡ ಬುಡುವಂಗೇನೆ ಬುಡ್ತಾಳೋಳ್ ಕೈಗಟ್ಟಿ, ಮುನಿಯಂಗಾರ ಕಾಸೋಗ್ತೈತೆ ಎಚ್ಗೆ ಎಂಡ ಬುಟ್ರೆ, ಮುನಿಯಂಗಾರ ಕಾಸೋಗ್ತೈತೆ ಎಚ್ಗೆ ಎಂಡ ಬುಟ್ರೆ, ಸರ್ಸೊತ್ತಮ್ಮ ಏನೋಗ್ತೈತೆ ಮಾತ್ಸಲೀಸ ಕೊಟ್ರೆ, ನಂಗೆ ನೀನು ಲಾರಿಯಾಗಿ ನನ್ ಕೇಸ್ ಗೆದ್ಗಿದ್ ಕೊಟ್ರೆ, ನಂಗೆ ನೀನು ಲಾರಿಯಾಗಿ ನನ್ ಕೇಸ್ ಗೆದ್ಗಿದ್ ಕೊಟ್ರೆ, ಮಾಡ್ತೀನಣ್ಣ ನಿನ್ನೊಟ್ಟೆ ನಾ ಹುಳಿ ಎಂಡದ್ ಕೊಟ್ರೆ, ಹೇ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ಕಮಲದ ಹೂವಿನ ಕುರ್ಚಿ ಮ್ಯಾಗೆ ಜೋಕ ಕುಂತ್ಕೋ ನೀನು, ಕಮಲದ ಹೂವಿನ ಕುರ್ಚಿ ಮ್ಯಾಗೆ ಜೋಕ ಕುಂತ್ಕೋ ನೀನು, ನಾಕ್ ಬಾಯ್ಗೂ ನಾಕ್ ಗುಂಡೆ ಎಂಡ ತತ್ತಿನ್ನಾನು, ಸರ್ಸೊತ್ತಮ್ಮಂಗ್ಯೋಳಕ್ಕಿಲ್ಲ ನೀನೇ ನೆದ್ರಕೋಬೇಡ, ಸರ್ಸೊತ್ತಮ್ಮಂಗ್ಯೋಳಕ್ಕಿಲ್ಲ ನೀನೇ ನೆದ್ರಕೋಬೇಡ, ಕೇಳಿದ ವರನ ಒಂದಿಸ್ಕೊಟ್ರೆ ತಕ್ಕೋ ಎಂಡದ ಬೇಡ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ,
ಭೂಮಿಯುತ್ಕು ಬಗ್ಗಿಸ್ತೀನಿ ಎಂಡ ತುಂ ಕಣ್ಮೈನ ಬ್ರಹ್ಮ ನಿಂಗೆ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಎಂಡ ಮುಟ್ಟಿದ ಕೈನ ಎಂಡ ಮುಟ್ಟಿದ ಕೈನ ಧನ್ಯವಾದ ಸುನೀತಾ ಆನಂದ್ ಸ್ವಾಮಿ ಅವರೇ ಅನಿರುದ್ಧ ಅವರೇ ಹಾಗೂ ನಮಗೆ ಸಪೋರ್ಟ್ ಮಾಡಿದಂತಹ ಜೂಮ್ಗೆ ತಾಂತ್ರಿಕವಾಗಿ ಸಹಾಯ ಕೊಟ್ಟಂತಹ ಶ್ರೀಮತಿ ಅನಿತಾ ಆನಂದ್ ಸ್ವಾಮಿ ಹಾಗೂ ಪುರಂದರ ಅವರ ಪಕ್ಷ ನನಗೆ ಪರಿಚಯ ಇಲ್ಲ ಇವರೆಲ್ಲರಿಗೂ ಕೂಡ ನಾನು ನಮ್ಮ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಕೃತಜ್ಞತಾ ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ ಶುಭ ಸಂಜೆ ನಿಮ್ಗೆಲ್ಲರಿಗೂ ಕೂಡ ಸದಾ ಸದಾ ಒಳ್ಳೇದಾಗಲಿ ಕನ್ನಡ ಕನ್ನಡ ಸಂಗೀತ ಸುಗಮ ಸಂಗೀತ ನಿಮ್ಮ ಕೈ ಹಿಡಿಯಿರಿ ಅಂತ ಹೇಳಿ ನಾನು ನಿಮ್ಗೆಲ್ಲ ಶುಭ ಹಾರೈಸ್ತೀನಿ ನಮಸ್ಕಾರ